ಸೊ ಮಾಯೆ ಬಗ್ಗೆ ಹೇಳಿದೆ ನಿಮಗೆ ಮುಂಚೆ. ಮಾಯೆ ಅಂದ್ರೆ ಏನಂತ? ಮಾಯೆ ಅಂದ್ರೆ ಏನು? ಇದು ಅನಾಹತ ಚಕ್ರ. ಅನಾಹತ ಚಕ್ರ ವಿಷ್ಣುವಿಗೆ ಸಂಬಂಧಪಟ್ಟದು. ವಿಷ್ಣುವಿನ ಶಕ್ತಿ ಮಾಯೆ. ಓಕೆ, ಮಾಯೆ ಅಂದರೆ ಯಾಮ ಇತಿ ಮಾಯ, ಯಾವುದಿಲ್ಲವೋ ಇದ್ದ ಕಾಣುತ್ತೆ. ರೈಟ್, ಕನಸಿನಲ್ಲಿ ಪ್ರಪಂಚ ಇಲ್ಲ, ಲಂಡನ್ ಇಲ್ಲ, ಪ್ಯಾರಿಸ್ ಇಲ್ಲ, ಇದ್ದ ಕಾಣುತ್ತೆ, ಅದು ಅನುಭವದ ಕಾಣುತ್ತೆ. ಅದೇ ರೀತಿ ಪ್ರಪಂಚ ಅನ್ನೋದು ಇಲ್ಲ, ಅದು ಇರೋದು ಯಾರು? ಬ್ರಹ್ಮ ಮಾತ್ರ. ಇದ್ದ ಹಾಗೆ ಕಾಣ್ತದೆ ಅಷ್ಟೇ. ಅದು ಇಲ್ದಿದ್ದು ಇದ್ದ ಹಾಗೆ ಕಾಣೋದಕ್ಕೆ ಮಾಯೆ ಅಂತ ಹೇಳುದು. ಈಗ ನಿಮ್ಗೆ ಈಗ ಗೊತ್ತಾಗಬೇಕಾದ್ರೆ, 3D ಮೂವಿಗೆ ಹೋಗ್ತೀರಾ, ಕನ್ನಡಕ್ಕೆ ಹಾಕೊಂಡ್ಬಿಡ್ತೀರಾ, ಕನ್ನಡಕ್ಕೆ ಹಾಕೊಂಡ್ಬಿಟ್ಕೊಳ್ಳಿ, ಅಲ್ಲಿ 3D ಮೂವಿ ಕ್ಯಾರೆಕ್ಟರ್ ಬರ್ತವೆ. ಅದೇ ದೇಹಧಾರಣೆ ಮಾಡಿಕೊಂಡು ಮಾಯೆ ಬಂದ್ಬಿಡ್ತದೆ. ದೇಹ ಅನ್ನೋದೊಂದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಅದು 3D ಇನ್ಸ್ಟ್ರೂಮೆಂಟ್. ಅಂದರೆ ದಿ ಮೊಮೆಂಟ್ ಯು ಪುಟ್ ಆನ್ ದಿ ಬಾಡಿ, ಶರೀರ ಹಾಗೆ ಹಿಡ್ಕೊಂಡು ಕೂಡಲೇ ಪ್ರಪಂಚ ಕಾಣ್ತದೆ. ಶರೀರ ಇಲ್ಲದೆ ನಾನಿದ್ದೇನೆ, ಶುದ್ಧ ಚೈತನ್ಯ. ಶರೀರ ಇಲ್ಲದಿದ್ದು ನಾನಿದ್ದೇನೆ. ಈಗ ನಾನು ಕನ್ನಡಕ್ಕೆ ಹಾಕ್ಕೊಂಡ್ರೆ ಓದ್ಲಿಕ್ಕೆ ಆಗುತ್ತೆ, ಕರುಣ ಕಣ್ಣಿದೆ, ಹಾಕ್ಕೊಂಡು ಓದಿ ಕಾಣುತ್ತೆ, ಇದಿರಲಿಲ್ಲ. ಅದೇ ರೀತಿ 3D ಮೂವಿಯಲ್ಲಿ 3D ಕ್ಯಾರೆಕ್ಟರ್ ಇಲ್ಲ, ಅಲ್ಲಿ ಆ ಕಣ್ಣಕ್ಕೆ ಹಾಕ್ಕೊಂಡ್ರೆ ಕಾಣುತ್ತೆ. ಅದೇ ಶರೀರ ಹಾಕೊಂಡು ಕೂಡಲೇ ಆತ್ಮನಿಗೆ, ಆತ್ಮನ ಮುಂದೆ ಪ್ರಪಂಚ ಕಾಣ್ತದೆ ಅಷ್ಟೇ. ಅಲ್ಲಿ ಪ್ರಪಂಚ ಇಲ್ಲ, ಅಲ್ಲಿ ಇರೋದು ಆತ್ಮ ಮಾತ್ರ. ಹೌದಾ? ಅದಕ್ಕೆ ವಿಷ್ಣುವನ್ನು ಶಾಂತವಾಗಿ ಮಲ್ಕೊಂಡದನ್ನು ನಾರಾಯಣ. ರೈಟ್, ಸೊ ನಾರಾಯಣ ಏನು, ಶಾಂತವಾಗಿ ಮಲ್ಕೊಂಡಿದ್ದಾರೆ. ರೈಟ್, ನಾರಾಯಣ ಯಾವಾಗಲೂ ನಿದ್ದೆಯಲ್ಲಿದ್ದಾರೆ, ಅದೇ ಥರ ಯೋಗ ನಿದ್ದೆ. ಆ ನಾರಾಯಣನ ಕನಸಿನಲ್ಲಿ ಪ್ರಪಂಚಗಳಲ್ಲಿ ಹುಟ್ಟು ಬರ್ತವೆ, ಪಟ್ 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 ಪಟ್ಟದ ಹುಚ್ಚಿಕೊಳ್ತವೆ, ಇಡೀ ವಿಶ್ವಗಳೇ ಹುಟ್ಟು ಬರ್ತವೆ ಕನಸಿನಲ್ಲಿ. ಹೇಗೆ ನಿಮ್ಮ ಕನಸಿನಲ್ಲಿ ಹುಟ್ಟಿ ಬಂತು, ಪ್ರಪಂಚ ಹುಟ್ಟಿ ಬಂತು, ನಿಮ್ಮ ಕನಸಲ್ಲಿ ಪ್ಯಾರಿಸ್ ಬಂತು, ಲಂಡನ್ ಬಂತು, ಹುಟ್ಟಿ ಬಂತಲ್ಲ ಪ್ಯಾರಿಸ್ ಲಂಡನ್, ಏನಿಲ್ಲ ಅಲ್ಲಿ, ಪ್ಯಾರಿಸ್ ಲಂಡನ್ ಕಾಣ್ತೋ, ಅದ್ರಲ್ಲಿ ನೀವು ಬಂದ್ರಿ. ಅದೇ ನಾರಾಯಣ ಕನಸಿನಲ್ಲಿ ಇಡೀ ವಿಶ್ವಗಳು ಹುಟ್ಟು ಬರ್ತವೆ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಅದ್ರಲ್ಲಿ ಜೀವಿಗಳು ಬರ್ತಾರೆ, ಅದ್ರಲ್ಲಿ ನೀವು ಬಂದುಬಿಡ್ತೀರ. ಆಯಿತಾ? ನೀವೆಲ್ಲ ಕನಸಿನ ಗೊಂಬೆಗಳು. ಆ ಕನಸು ನೋಡ್ತಾ ಇರೋನು ಯಾರು? ನಾರಾಯಣನೇ, ಆತ್ಮ ನಾರಾಯಣ. ಹೇಗೆ? ಚಿದಾಭಾಸದಾಗಿ, ಚಿದಾಭಾಸ ರೂಪದಲ್ಲಿ ಕನಸು ನೋಡೋದು. ಸಾಕ್ಷಿಯಾಗಿ ಏನು ನೋಡಲ್ಲ, ಸಾಕ್ಷಿಯಾಗಿ ಸುಮ್ಮನೆ ಇರ್ತಾರೆ. ಅದಾ ಚಿದಾಭಾಸ ಅಂತ ಗೊತ್ತಾಯ್ತಾ ಹೇಳಿದ್ನಲ್ಲ, ನೆನಪಿದ್ಯಾ? ಆ ಚಿದಾಭಾಸ ರೂಪದಲ್ಲಿ ಅದೇ ನಾರಾಯಣ ನಿಮ್ಮಲ್ಲಿ ಸೇರ್ಕೊಂಡ್ಬಿಡ್ತಾರೆ. ನೀವು ನಾನು ಅಂತ ಹೇಳಿದ್ರೆ ಏನು ಇಲ್ಲ, ಬದನೆಕಾಯಿ. ಅಲ್ಲಿರೋದು ನಾರಾಯಣ ಮಾತ್ರ. ಆಯ್ತಾ? ಆ ಚಿದಾಭಾಸದಲ್ಲಿ ಒಳಗೆ ಸೇರ್ಕೊಂಡಾಗ ಈ ಶರೀರಕ್ಕೆ ಚೈತನ್ಯ ಬರ್ತದೆ. ಅವಾಗ ಈ ಗೊಂಬೆ ಮಾತಾಡಲು ಶುರುವಾಗುತ್ತೆ. ಇದು ಮಣ್ಣಿನ ಗೊಂಬೆ, ಇದು ಅಲ್ವಾ ಮಡ್ ಅಷ್ಟೇ. ಅದಕ್ಕೆ ನಾವು ಈ ಹಬ್ಬದಲ್ಲಿ ಗಣೇಶನ ವಿಗ್ರಹವನ್ನು ಮಣ್ಣಿಂದ ಮಾಡಿ ಅದಕ್ಕೆ ಪ್ರತಿಷ್ಠಾಪನೆ ಮಾಡಿ ಕಡೆಗೆ ನೀರಲ್ಲಿ ಹಾಕ್ಬಿಡ್ತೇವೆ. ಯಾಕಂದರೆ ಆ ಮಣ್ಣಿನ ಗೊಂಬೆಗೆ ಜೀವ ಬಂತು ಅಂತ. ಅದೇ ಈ ಮಣ್ಣಿನ ಗೊಂಬೆಗೆ ಜೀವ ಬಂತು ಯಾರಿಂದ? ಈ ಮಣ್ಣಿನ ಗೊಂಬೆ ಬಂದದಲ್ಲಿ ನಾರಾಯಣನ ಕನಸಿನ ಗೊಂಬೆ ಇದು. ಅಂದ್ರೆ ನೀವೆಲ್ಲ ಡ್ರೀಮ್ ಗರ್ಲ್ಸ್ ಯಾರು? ಮೊನ್ನೆ ಗಂಡನ್ ಡ್ರೀಮ್ ಗರ್ಲ್ ಅಂತ ಹೇಳ್ಕೊಂಡು ತಿರುಗಾಡ್ತೀರ. ಆಯ್ತಾ? ಡ್ರೀಮ್ ಗರ್ಲ್, ಡ್ರೀಮ್ ಗರ್ಲ್ ಅಂತ. ಆಕ್ಚುಲಿ ಡ್ರೀಮ್ ಗರ್ಲ್ ಆಫ್ ನಾರಾಯಣ. ನಾರಾಯಣನ ಕನಸಿನ ಗೊಂಬೆಗಳು. ಅದ್ರಲ್ಲಿ ಕನಸು ನೋಡ್ತಾ ಇರೋನು ಯಾರು? ಅದು ನಾರಾಯಣನೇ, ಅದು ಚಿದಾಭಾಸ. ಆಯ್ತಾ? ಆ ಚಿದಾಭಾಸ ನೋಡ್ತಾ ಇರೋ ಸಾಕ್ಷಿ ಯಾರು? ಅದು ನಾರಾಯಣ. ಹಾಗೆ ನಾರಾಯಣನ ಬಿಟ್ಟು ಬೇರೆ ಏನೂ ಇಲ್ಲವೇ ಅಲ್ಲಿ. ಸೊ ನೀವು ಹೇಳ್ಕೊಂಡು ತಿರುಗಾಡ್ತೀರ. ಅದು ಹೇಗೆ ನಿಮ್ಮ ಕನಸಿನಲ್ಲಿ ನಿಮಗೆ ಪ್ಯಾರಿಸ್ ಕಾಣ್ತು, ಲಂಡನ್ ಕಾಣ್ತು, ಅಲ್ಲೆಲ್ಲ ತಿರುಗಾಡಿದ್ರಿ. ಪ್ಯಾರಿಸು ಇಲ್ಲ, ಲಂಡನು ಇಲ್ಲ, ನೀವು ಇಲ್ಲ, ನಿಮ್ಮ ಕನಸಿನ ಗೊಂಬೆಗಳು ತಿರುಗಾಡಿದ್ದಲ್ಲಿ. ಅದೇ ರೀತಿ ಇದು ಪ್ರಪಂಚ, ಅದಕ್ಕೆ ಮಾಯೆ ಅಂತ ಹೇಳೋದು. ಗೊತ್ತದಾ? ಈ ನಾರಾಯಣ ನಿಮ್ಮ ಕನಸಿನಲ್ಲಿ ನಿಮಗೆ ಪ್ಯಾರಿಸು ಲಂಡನ್ ಕಾಣ್ತು, ಅದಕ್ಕೆ ಕನಸು ಹೋದ ಬಂದು ಹೋಯಿತು. ನಾರಾಯಣ ಕನಸಲ್ಲಿ ಇಡೀ ವಿಶ್ವಗಳು ಕಂಡು, ದೊಡ್ಡ ದೊಡ್ಡ ವಿಶ್ವಗಳು ಬರ್ತು ಹುಟ್ಟುತ್ತವೆ, ಬರ್ತವೆ, ಮುಳುಗ್ತಾವೆ, ಮುಳುಗ್ತಾವೆ, ಬಡ 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 ಸಮುದ್ರ ಉಕ್ಕಿ ಹರಿತದೆ, ಮನುಷ್ಯ ಬರ್ತಾರೆ, ಪ್ರಾಣ ಬರ್ತಾರೆ, ಹೋಗ್ತಾ ಇರ್ತಾರೆ. ಸೊ ಈ ನಾರಾಯಣನ ಕನಸಿಗೆ ಮಾಯೆ ಅಂತ ಹೇಳೋದು.
ಸೊ ಕನಸದ ಕೊಟ್ಟರೆ ನಮಗೇನೋ ಸಮಸ್ಯೆ ಇದೆಯಾ? ನಾರಾಯಣ ಕನಸು ನಾವು ಗೊಂಬೆಗಳು ಅಂತ ಹೇಳಿದ್ರೆ ನಮಗೆ ದುಃಖ ಆಗತ್ತಾ? ಹಾಂ, ಬೇಜಾರಾಗತ್ತೆ ನಿಮಗೆ? ಹಾಂ, ಬೇಜಾರಾಗಲ್ವ? ಎಲ್ಲ ಇಷ್ಟು ದಿವಸ ನಾನು ನಾನೇ ಅಂತ ಹೇಳ್ಕೊಂಡು ತಿರುಗಾಡಿದ್ರೆ ನಾನು ಯಾರು ಅಂದ್ರೆ ಯಾರು ನಿಮ್ಗೆ? ಹಾಂ, ಯಾರು ನಂಗೆ ಗೊತ್ತಿಲ್ಲ. ಮೀಸೆ ಇದ್ದವ್ರು ಒಂದು ಸ್ವಲ್ಪ ಮೀಸೆ ಹೀಗೆ ಮಾಡೋಣ, ಅದು ಹೆಂಗೆ ಸರ್ ಸ್ವಲ್ಪ ಜಡ ಹೀಗೆ ಮಾಡ್ಕೊಂಡು ನಾನು ಯಾರು ಅಂತ ಹೇಳ್ಕೊಂಡು. ಈಗ ನಾರಾಯಣದ ಕನಸಿನ ಗೊಂಬೆಗಳನ್ನ ನಾವಂತ ತಿಳ್ಕೊಂಡ್ರೆ ಏನಂತ ದುಃಖ ಆಗುತ್ತೋ ಸುಖ ಆಗುತ್ತೋ ಖುಷಿ ಆಗುತ್ತೋ? ಪೀಸಾ ಯಾಕೆ? ಅದೇ ಯಾಕೆ ರಿಲೀಫ್ ಆಗುತ್ತೆ? ಇಸ್ ಇಟ್ ದುಃಖ ಆಗುತ್ತೋ ಖುಷಿ ಆಗುತ್ತೆ ಕತೇನಿ? ಯಾಕೆ ಖುಷಿ ಆಗುತ್ತೆ? ಯಾಕೆ ಖುಷಿ ಆಗುತ್ತೆ ಅಪ್ಪ? ಅದು ದುಃಖ ಆಗುತ್ತ? ಅಲ್ಲ, ನಾನು 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 ತಿಳ್ಕೊಂಡು ತಿರುಗಾಡ್ತಿಲ್ಲ. ನೀವು ಕನಸಿನ ಗೊಂಬೆಗಳು ನೀವು ರಿಯಲ್ ಅಲ್ಲ ಅಂತ ಹೇಳಿ ಗೊತ್ತಾಗ ಮೊನ್ನೆ ತಾನೆ ಹೇಳಿದ್ನಲ್ಲ ಮಿಸ್ ಜಾಗೃತಿ, ಮಿಸ್ ಸ್ವಪ್ನ, ಮಿಸ್ ಸುಶಕ್ತಿ ಬಗ್ಗೆ ಹೇಳಿದ್ನಲ್ಲ. ಹಾಂ, ಹೌದಲ್ಲ? ನೀವ್ಯಾರು ಮಿಸ್ ಜಾಗೃತಿನ, ಮಿಸ್ ಸ್ವಪ್ನನೋ, ಮಿಸ್ ಸುಶಕ್ತಿನೋ, ಯಾರು ನೀವು? ಸಾಕ್ಷಿ, ಸಾಕ್ಷಿನೇ ನಾರಾಯಣ. ಸೊ ನಾನು ನಾರಾಯಣ ಸ್ವರೂಪ ಅಂತ ಗೊತ್ತಾದಾಗ ಮುಕ್ತಿ. ನಾನು ಮಿಸ್ ಜಾಗೃತಿ, ಮಿಸ್ ಸ್ವಪ್ನ, ಮಿಸ್ ಸುಶಕ್ತಿ ಅನ್ಕೊಂಡಾಗ ಬಂಧನ. ಇದು ನಾರಾಯಣನ ಕನಸು. ಓಕೆ, ನಿಮ್ಮ ಕನಸು ಕೂಡ ಅಲ್ಲ ಅದು ಮೊಗಲಿ. ನೀವು ಕನಸಿನ ಗೊಂಬೆ, ಕನಸಿನ ಗೊಂಬೆಗೆ ಏನು ಕನಸಿದೆ? ಆ ಕನಸಿನ ಗೊಂಬೆಗೆ ಒಂದು ಕನಸು ಬಿಡ್ತದೆ, ಅದು ಅವಿದ್ಯೆ. ನಿಮ್ಗೆ ಕನಸಿನೊಂದು ಕನಸು ಬಿಡ್ತದೆ, ಅದು ಅವಿದ್ಯೆ. ಓಕೆ, ಅರ್ಥ ಆಯ್ತಾ? ಹಾಂ, ಸ್ವಪ್ನ ಬೆಳಕು. ಹಾಂ, ಸ್ವಪ್ನ ಅಲ್ಲ, ಅದು ನಿಮ್ಮ ಇದನ್ನು ಕೇಳಿ. ಫಾಲೋ ದಿ ಮಂಡುಕ್ಯ ಉಪನಿಷತ್. ಎವ್ರಿ ಸ್ಯಾಟರ್ಡೆ ಮಾಡ್ತಿದ್ದೇನೆ ಮಂಡುಕ್ಯ ಉಪನಿಷತ್, ಮಂಡುಕ್ಯ ಕಾರಿಕ. ಅದು ಆಲ್ಮೋಸ್ಟ್ ಒಂದು 8 months ಆಗುತ್ತೆ. ಅದು ಅದ್ರ ಡಿಟೇಲ್ ಆಗಿ ತಗೊಳ್ತೇನೆ, ವೆರಿ ಡಿಟೇಲ್. ಸರಿನಾ? ಸೊ ಇದೆಲ್ಲ ಕನಸು, ನಾರಾಯಣನ ಕನಸು, ಭಗವಂತನ ಕನಸು. ಭಗವಂತ ಕನಸಿನಲ್ಲಿ ಭಗವಂತನೇ ಚಿದಾಭಾಸ ರೂಪದಲ್ಲಿ ಪ್ರವೇಶ ಮಾಡ್ತಾನೆ. ಅನುಭವ ಆ ಚಿದಾಭಾಸ ಬಂದಾಗ ಈ ಗೊಂಬೆಗೆ ಜೀವ ಬರ್ತದೆ, ಈ ಗೊಂಬೆ ಕುಣಿತದೆ. ಆಯಿತಾ? ಒಂದು ದಿವಸ ಆ ಗೊಂಬೆ ಡಮ್ ಬಂತದೆ. ರೈಟ್? ಸೊ ನಿಮಗೆ ನಾನೇ ದೇಹ ಅಂತ ಹೇಳ್ಕೊಂಡು ತಿರುಗಾಡ್ತಿರಲ್ಲ, ಎಷ್ಟು ದಿವಸ ತಿರುಗಾಡ್ತಿದ್ದೀರಿ ನೀವು? ನಾನು ದೇಹ ಅಂತ ನಿಮ್ಗೆ ಭ್ರಮ ಇದೆಯಾ? ನಾನು ದೇಹ ಅಂತ ಇದೆಯಾ ನಿಮಗೆ? ಇದೆಯಾ? ಪ್ರೆಸೆನ್ಸ್ ಆಫ್ ಚಿದಾಭಾಸ ಕ್ರಿಯೇಟೆಡ್ ಭ್ರಮೆ. ಓಕೆ, ಸೊ ಚಿದಾಭಾಸ ಡಸಂಟ್ ಡೂ ಎನಿಥಿಂಗ್ ಇಂಟೆನ್ಷನ್ಲಿ. ನಾನು ದೇಹ ಅಂತ ಹೇಳ್ತಿಲ್ಲ, ಎಷ್ಟು ಜನ ಕೈ ಎತ್ತಿ ನೋಡೋಣ. ನಾನು ದೇಹ ಅನ್ನೋ ಭ್ರಮೆ ನನಗೆ ಇದೆಯಾ ಅಂತ ಕೈ ಎತ್ತಿ ನೋಡೋಣ. ಇವಾಗಿಲ್ಲೋ ಇವಾಗ ಇದೆ ಅಂತ ಹೇಳಿ ಧೈರ್ಯ ಇಲ್ಲೋ? ಆಯಿತು. ಸೊ ನೀವು ದೇಹ ಅಂತ ಹೇಳಿ ತಿಳ್ಕೊಂಬಿಟ್ರೆ, ಒಂದು ದಿವಸ ಪ್ರಾಣ ಹೋಯ್ತು. ಪ್ರಾಣ ಹೋದಾಗ ನಿಮ್ಮ ಮನೆಯವರು ದಿವಸ ಬದುಕಿದ್ದಾಗ ಆ ದೇಹಕ್ಕೆ ಏನು ಆರೈಕೆ ಮಾಡಿದ್ರು, ಏನು ಮಾಡಿದ್ರು? ಪ್ರಾಣ ಹೋದ್ರೆ 3 ಗಂಟೆ ಮನೇಲಿ ಇಟ್ಕೊಳ್ಳಲ್ಲ, ಅದು ಕೊಳ್ತು ನಾರ್ತಾ ಇರ್ತದೆ. ಹಾಂ, ಅರ್ಥ ಆಗ್ತೀಯಾ? 3 ಗಂಟೆ ಮನೇಲಿ ಇರೋಕ್ಕಾಗಲ್ಲ ಅದು ದೇಹ. 3 ಗಂಟೆ ಆಫ್ಟರ್ ಡೆತ್. ಯಾಕೆ? ಅದು ಕೊಳಿಲಿಕ್ಕೆ ಶುರು ಆಗುತ್ತೆ. ಆಯ್ತಾ? ವಾಸನೆ ಬರ್ತದೆ. ಸೊ ನೀವು ದೇಹ ಬಂದ್ರೆ ನೀವು ಕೊಳಿತಾ ಇರ್ತೀರ ಅದರಲ್ಲಿ. ಅದಕ್ಕೆ ದೇಹಕ್ಕೆ ಆ ದೇಹ ಇದ್ದ ದೇಹ ಅದು ಯಾವುದ್ರಿಂದ? ಅದು ಫುಡ್, ಆಹಾರ. ನೀವು ಆ್ಯಪಲ್ ತಿಂದ್ರೆ ಅದು ದೇಹಕ್ಕೆ ಹೋಯ್ತು, ಊಟ ಮಾಡಿದ್ರೆ ಅದು ದೇಹಕ್ಕೆ ಹೋಯ್ತು. ಆಯ್ತಾ? ಅದು ಮಣ್ಣಿಂದ ಆದ್ದದು, ಆ್ಯಪಲ್ಲು ಅದೆಲ್ಲ. ಆ ಮಣ್ಣಿಂದ ದೇಹಕ್ಕೆ ನಡೆದಾಡ್ತಾರ ಅದು. ಆ ಚೈತನ್ಯ ಕೊಡೋ ಶಕ್ತಿ ನೀವು. ಆಯ್ತಾ? ಆ ಚೈತನ್ಯ ಕೊಡೋ ಶಕ್ತಿ ಚಿದಾಭಾಸ ಆತ್ಮ ನೀವು. ಆ ಚಿದಾಭಾಸ ಆತ್ಮದ ಆತ್ಮ ಹೊರಗೆ, ಆ ಚಿದಾಭಾಸ ಹೊರಬಂದು ಹೋಯ್ತು, ಮಣ್ಣು ಕೊಳಲಿ ಶುರು ಆಯ್ತು. ಸೊ ನಿಮಗೆ ನಾನು ದೇಹ ಅಂತ ಹೇಗೆ ಭ್ರಮೆ ಬಂತು? ಈಗ ಕೊಳಿತದು ಒಂದು ಟೊಮೆಟೊ ಒಂದು 3 ದಿವಸ ಇಟ್ಟಿರ್ತದೆ, ಕೊಳಿಲಿ ಶುರು ಆಗುತ್ತೆ. ಆಯ್ತಾ? ಅದೇ ರೀತಿ ಇದು ಟೊಮೆಟೊ ಆ್ಯಪಲಿಂದ ಆದ ದೇಹ, ಅದು ಕೊಳಿಲಿ ಶುರು ಆಗುತ್ತೆ. ಅದಕ್ಕೆ ಚೈತನ್ಯ ಕೊಡುವ ಶಕ್ತಿ ನಾನು, ಅದೇ ಆತ್ಮ.
ಅರ್ಥ ಆಯ್ತಾ? ಸೊ ಅರ್ಥ ವ್ಯತ್ಯಾಸ ಗೊತ್ತಾಗ್ತೀಯಾ? ದಿ ಕಾನ್ಶಿಯಸ್ನೆಸ್, ಇದಕ್ಕೆ ಕಾನ್ಶಿಯಸ್ ಕೊಡ್ತಾರೆ, ಇದೆಲ್ಲ ಕಾನ್ಶಿಯಸ್ನೆಸ್ ಇದೆಯಲ್ಲ, ಚೈತನ್ಯ ಇದೆಯಲ್ಲ, ಆ ಚೈತನ್ಯ ನಾನು, ದೇಹ ನಾನು, ದೇಹ ಯಂತ್ರ. ಅದು ನಿಮ್ಗೆ ಅರಿವು ಬರ್ತದೆ, ಜಾಗೃತ ಸ್ವಪ್ನ ಸುಷುಪ್ತಿ ಇದೆ, ಸುಷುಪ್ತಿಯಲ್ಲಿ ಗಾಢನಿದ್ದೆಯಲ್ಲಿ ಇಲ್ಲ, ಅದು ಗಾಢನಿದ್ದೆಯಲ್ಲಿ ಚೈತನ್ಯ ಇದೆ, ಬಟ್ ದೇಹ ಮನಸ್ಸು ಬುದ್ಧಿ ಇಲ್ಲ. ಸೊ ಆ ಚೈತನ್ಯ ನಾನು, ಆ ಚೈತನ್ಯ ನಿಮಗೆ ಸೇರಿದಲ್ಲ, ಇಂಡಿವಿಜುವಲ್ ಸೇರಿದಲ್ಲ, ಅದು ಪರಮಾತ್ಮನಿಗೆ ಸೇರಿದ್ದು, ನಾರಾಯಣನಿಗೆ ಸೇರಿದ್ದು, ನಾರಾಯಣ ಚೈತನ್ಯ ಬಂತು. ಆಯಿತಾ? ಸೊ ಚೈತನ್ಯ ಎಲ್ಲ ನಾರಾಯಣ. ಅಕ್ಕಾಂತ ಆದರೆ ಶಕ್ತಿ, ಬುದ್ಧಿ ರೂಪೇಣ ಸಂಸ್ಥಿತ ಶಿವ ಮತ್ತು ಶಕ್ತಿ, ನಾರಾಯಣ ಮತ್ತು ಲಕ್ಷ್ಮಿ, ಅದೇ ಪ್ರಪಂಚ. ಮತ್ತೆ ನೀವೆಲ್ಲಿ ಬಂದರೆ? ಆಂ, ಏನು ನೀವೇನಿದೆ ಬಂದರೆ? ಗೊತ್ತಾಯ್ತಾ? ಈ ನಾರದನ ಕತೆ ಗೊತ್ತಿದ್ದೀನಪ್ಪ ನಿಮಗೆಲ್ಲ. ಹ್ಯಾವ್ ಯು ಹರ್ಡ್ ಆಫ್ ದಿ ಸ್ಟೋರಿ ಆಫ್ ನಾರದ? ಕೇಳಿದ್ರೆ ಕತೆ, ನೀ ನಾರದನ ಕತೆ ಗೊತ್ತಾ ಎಲ್ರಿಗೂ? ಸೊ ನಾರದನಿಗೆ ಒಂದು ದಿವಸ ಅಹಂಕಾರ ಬಂದ್ಬಿಡ್ತದೆ, ನನಗೆ ಮಾಯಿ ಹತ್ತುವುದಿಲ್ಲ, ಯಾಕಂದ್ರೆ ನಾನು ಯಾವಾಗಲೂ ನಾರಾಯಣ ನಾರಾಯಣ ಅಂತ ಹೇಳ್ಕೊಂಡು ತಿರುಗಾಡ್ತೀನಿ ಅಂತ. ಅದು ನಮ್ಮ ಕತೆ ಕೂಡ, ನಾವು ಎಲ್ಲ ನಾರಾಯಣ ನಾರಾಯಣ ಅಂತ ಹೇಳ್ಕೊಡ್ತೇವೆ, ನಿಜವಾದ ನಾರಾಯಣ ನಮ್ಗೆ ಅರಿವೇ ಇಲ್ಲ, ಎಲ್ಲೋ ಒಂದು ಕೂಡ ವೈಕುಂಠದಲ್ಲಿ ಅಥವಾ ಎಲ್ಲ ಒಂದು ಕೈಲ ಇದರಲ್ಲಿ ಸಮುದ್ರದಲ್ಲಿ ಮಲ್ಕೊಂಡಿದೆ ಆರಾಮಾಗಿ ಅಂತ ತಿಳ್ಕೊಂಡಿದ್ದೇವೆ. ನಾರಾಯಣ ನಂಬರ್ ಶಬ್ದ ಮಾತ್ರ, ನಾರಾಯಣನ ಆತ್ಮ ಇರುವುದಿಲ್ಲ, ನಾರಾಯಣ ಅಂತ ಗೊತ್ತಿಲ್ಲ. ಸೊ ಆಗ ವಿಷ್ಣು ಏನು ಮಾಡ್ತಾರೆ, ನಗ್ತಾರೆ. ಒಂದು ದಿವಸ ಸಮುದ್ರ ಹತ್ರ ವಾಕಿಂಗ್ ಹೋಗ್ತಾರೆ ವಿಷ್ಣು ಮತ್ತು ವಿಷ್ಣು ಅಂದರೆ ನಾರಾಯಣನ ರೂಪ. ನಾರಾಯಣ ನಿಮ್ಮ ಕನಸಿನಲ್ಲಿ ನೀವು ವಿಷ್ಣು ಅಂದರೆ ಏನು ಗೊತ್ತಾ? ನಾರಾಯಣ ನಿದ್ರಾವಸ್ಥೆ, ಅಂದರೆ ಯೋಗ ನಿದ್ರೆ. ಆ ಯೋಗ ನಿದ್ರೆ ಕನಸು ಬಿಡ್ತದೆ, ಆ ಕನಸು ಬಿಡಲಿ, ಆ ಕನಸಿನಲ್ಲೇ ವಿಷ್ಣುವಾಗಿ ನಾರಾಯಣ ಪ್ರಪಂಚ ಪಾಲನೆ ಮಾಡ್ತಾರೆ. ಅಷ್ಟರ ಸೃಷ್ಟಿ ಬರ್ತಾವಲ್ಲ, ಆ ಕನಸಿನಲ್ಲಿ ವಿಷ್ಣು ರೂಲಿಂಗ್ ಭಗವಂತ, ಆ ಕನಸಿನಲ್ಲಿ ನೀವು ಪ್ರಜೆಗಳು. ಅರ್ಥ ಆಯ್ತಾ? ಅಲ್ಲಿರೋದು ಒಬ್ಬರೇ ಪರಮಾತ್ಮ ನಾರಾಯಣ ಮಾತ್ರ. ಸೊ ಆ ನಾರಾಯಣ ವಿಷ್ಣು ಹೇಳ್ತಾನೆ, ವಿಷ್ಣು ಹೇಳ್ತಾರೆ ವಿಷ್ಣುವಿಗೆ ನಾರದರಿಗೆ, ಒಂದು ಗ್ಲಾಸ್ ನೀರು ತಂದುಕೊಡಪ್ಪ ಅಂತ, ಒಂದು ಗ್ಲಾಸು ನೀರು ತಂದುಕೊಡು ಅಂತ. ಆಯಿತಾ? ಸೊ ನಾರದ ನೀರು ತರ್ಕೊಂಡು ಹೋಗ್ತಾನೆ, ಅಲ್ಲಿ ಯಾರೋ ಒಂದು ಬಾಗಿಲು ತರ್ತಾನೆ ಮನೇದು, ಬಾಗಿಲು ತರ್ಕೊಂಡು ಭಾಳ ಸುಂದರಿಯಾದ ಹುಡುಗಿ ಬಾಗಿಲು ತೆಗಿತಾನೆ. ಗೇಮ್ ಮೇಡ್ಲಿ ನಾರದ ಫಾಲ್ಸ್ ಇನ್ ಲವ್. ಅಷ್ಟೇ, ಅವನಿಗೆ ಬ್ರಹ್ಮಚಾರಿ ಅಂತ ಬರ್ತಾಯ್ತು, ವಿಷ್ಣು ಬರ್ತಾಯ್ತು, ನಾರಾಯಣ ಬರ್ತಾಯ್ತು. ಆ ಹುಡುಗಿ ಹೇಳಿದೆ, ನನಗೆ ಮದುವೆ ಮಾಡ್ಕೊಳ್ತೀಯಾ ಅಂತ ಕೇಳ್ತಾರೆ. ಆಯ್ತಾ? ಅದು ಕಾಲ ಮೇಲೆ ಬಿದ್ದು, ಓಕೆ, ಅವಳು ಹೂ ಅಂತ ಹೇಳ್ತಾರೆ. ಅದು ಒಂದು ಕಂಡೀಷನ್, ಸರಿ ಕೆಲಸ ಮಾಡೋದು, ನಮ್ಮ ಹೊಟ್ಟೆ ನಮ್ಮ ಸಂಸಾರ ನೋಡ್ಕೋಬೇಕು ಅಂತ. ಸರಿ ಸರಿ, ನಮಗೇನು ತೊಂದರೆ ಇಲ್ಲ ಅಂತ. ಈಗೆಲ್ಲ ಅವನು ಗದ್ದೆ ಕೆಲಸ, ಗದ್ದೆಗೆ ಹೋಗಿ ಅವರಿಗೆ ಮನೆ ಮಾಡ್ಕೊಡ್ತಾರೆ, ಆರು ಜನ ಮಕ್ಕಳಾಗ್ತಾರೆ. ನಾರದ ಈಗ ದಿನ ನಾರಾಯಣ ಮರ್ತೋಗ್ಬಿಟ್ಟಿದೆ, ದಿನ ಗದ್ದೆ ಕೆಲಸ ಸಂಪಾದನೆ ಮಾಡಿ. ಒಂದು ದಿವಸ ಅಲ್ಲಿ ಜೋರು ಮಳೆ ಬಂದ್ಬಿಡ್ತದೆ, ಎಲ್ಲ ಗದ್ದೆಗಳು ಕೊಚ್ಕೊಂಡು ಹೋಗ್ತಾರೆ, ಮನೆ ಕೊಚ್ಕೊಂಡು ಹೋಗ್ಬಿಡ್ತಾರೆ, ಇವರು ಆರು ಜನ ಮಕ್ಕಳು ಕೊಚ್ಕೊಂಡು ಹೋಗ್ಬಿಡ್ತಾರೆ, ಹೆಂಡತಿನೂ ಕೊಚ್ಕೊಂಡು ಹೋಗ್ಬಿಡ್ತಾರೆ. ಆಯ್ತಾ? ಇದು ನಾರದ ಗೊಳೋ ಅಂತ ಅಳಿಸ್ಕೊಂಡ್ಬಿಡ್ತಾನೆ, ಅಯ್ಯೋ ಅಂತ ಮಕ್ಕಳು ಎಲ್ಲ ಹೆಂಡತಿ ಮಕ್ಕಳು ಎಲ್ಲ ಹೋದು ಅಂತ ಎಚ್ಚರಾಗುತ್ತೆ. ಎಚ್ಚರ ಆದರೆ ವಿಷ್ಣು ನಿಂತಾರೆ, ಎಲ್ಲಪ್ಪ ನನ್ನ ನೀರು ಅಂತ. ಎಷ್ಟು ಟೈಮ್ ಪಾಸ್ ಆಯ್ತವ ಅಷ್ಟೊತ್ತಿಗೆ? ಟೈಮ್ ಎಷ್ಟು? ಅವನೊಂದು ಜೀವಮಾನ, ಒಂದು ಕ್ಷಣನೂ ಅಲ್ಲ, ಅದು ಒಂದು ಕ್ಷಣನೂ ಅಲ್ಲ, ಅದೇ ಕ್ಷಣನೂ ಅಲ್ಲ. ಆ ಕ್ಷಣದಲ್ಲಿ ಟೈಮು ಕಾಣ್ತದೆ, ಕಾಲ ಕಾಣ್ತದೆ, ದೇಶ ಕಾಣ್ತದೆ, ಹುಡುಗ ಕಾಣ್ತಾರೆ, ಹುಡುಗಿ ಕಾಣ್ತಾರೆ, ಮದುವೆ ಆಗುತ್ತೆ, ಮಕ್ಕಳಾಗ್ತಾರೆ. ಅದಕ್ಕೆ ಮಾಯೆ ಅಂತ ಹೇಳೋದು. ಆಯ್ತಾ? ಇದು ನಿಮಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ನಿಮ್ಗೆ ಕನಸು ಅಂತಿಟ್ಟಿದ್ದಾರೆ ಭಗವಂತ. ಮಾಯೆ ಅಂದ್ರೆ ಏನಂತ ಗೊತ್ತಾಗಲಿ ಅಂತ ನಿಮ್ಗೆ ಕನಸು ಅಂತಿಟ್ಟಿದ್ದಾರೆ. ಆ ಕನಸಿನಲ್ಲಿ ನಿಮ್ಮ ಕತೆ ಏನು? ಅಯ್ಯೋ, ಲಂಡನ್ ನೋಡಿಲ್ಲ, ಪ್ಯಾರಿಸ್ ನೋಡಿಲ್ಲ, ಬೆಳಗ್ಗೆ ಆ ಕನಸಿನಲ್ಲಿ ಏನು ಡ್ರೆಸ್ ಮಾಡಿಕೊಂಡು ಲಂಡನ್ಗೆ ಹೋಗಿದ್ದು, ಪ್ಯಾರಿಸ್ ಹೋಗಿದ್ದು, ಶಾಪಿಂಗ್ ಮಾಡಿದ್ದು ಲಂಡನ್ ಇಲ್ಲ, ಪ್ಯಾರಿಸು ಇಲ್ಲ. ಆಯ್ತಾ? ಎಷ್ಟೊತ್ತು ಕನಸು ಕಾಣುತ್ತೆ ನಿಮಗೆ? ಕನಸಲ್ಲೇ ಅಲ್ಲ, ಕನಸಲ್ಲಿ ನಿಮ್ಗೆ ಕೆಲವು ಸಲ ಹುಟ್ಟತೀರಾ, ಬೆಳಿತೀರಾ, ಮದುವೆ ಆಗ್ತದೆ, ಮಕ್ಕಳಾಗ್ತಾರೆ, ಎಷ್ಟೊತ್ತಾಗುತ್ತದ? ಎಷ್ಟು ಕ್ಷಣನೂ ಅಲ್ಲ ಅಲ್ವಾ? ಅರ್ಥ ಆಯ್ತಾ? ಆ ಮಾಯೆ ಅಂದ್ರೆ ನಿಮ್ಗೆ ಏನಂತ ಗೊತ್ತಾಗಲ್ಲ, ನಿಮ್ಗೆ ಕನಸು ಅಂತಿಟ್ಟಿದ್ದಾರೆ ಭಗವಂತ. ರೈಟ್? ಅಲ್ಲಿ ದೇಶ ಕಾಲ ಎಲ್ಲವೂ ಕಾಣ್ತದೆ. ಈಗ ನಿಮ್ಗೆ ಏನು ಕಾಣ್ತಾ ಇದ್ದಾರೆ, ಅದೇನದು? ಈ ದೇಶ ಕಾಲ ಕಾಣ್ತದೆ, ಇದು ಮಾಯೇನೇ. ಆ ಭಗವಂತನ ದೃಷ್ಟಿಯಲ್ಲಿ ಒಂದು ಕ್ಷಣನೂ ಅಲ್ಲ, ಇದು ಟೈಮೇ ಇಲ್ಲ, ಅಲ್ಲಿ ಟೈಮ್ಲೆಸ್. ಗೊತ್ತಾಯ್ತಾ? ಅದು ಯಾರು ಇಬ್ಬರು ಸ್ಮಾರ್ಟ್ ಯಂಗ್ ಮ್ಯಾನ್,
ಬುದ್ಧಿವಂತರು ಒಬ್ಬ ಇಬ್ಬರಲ್ಲ ಒಬ್ಬ ಬುದ್ಧಿವಂತ ಅವನು ಭಗವಂತನಿಗೆ ಧ್ಯಾನ ಮಾಡ್ತಾನೆ ತಪಸ್ಸು ಮಾಡ್ತಾನೆ ಭಕ್ತ ನಿನಗೆ ಏನು ಬೇಕು ಅಂತ ಟಿಪಿಕಲ್ ಸಿನಿಮಾ ಸ್ಟೈಲಲ್ಲಿ ಬಂದು ಭಗವಂತ ಹೇಳ್ತಾನೆ ನೀ ಏನು ಬೇಕಪ್ಪ ಅಂತ ಅವನು ಭಕ್ತ ಹೇಳ್ತಾನೆ ಭಗವಂತ ನನ್ನದು ನನ್ನ ಒಂದು 100 ಕೋಟಿ ರೂಪಾಯಿ ಅಂದರೆ ನಿಮ್ಮ ಲೆಕ್ಕದಲ್ಲಿ ಎಷ್ಟು ಅಂತ ಭಗವಂತನ ಲೆಕ್ಕದಲ್ಲಿ ನಿನ್ನ 100 ಕೋಟಿ ರೂಪಾಯಿ ಅಂದರೆ ನಂದು 1 ಪೈಸೆ ಕೂಡ ಅಲ್ಲ ಕಣಪ್ಪಯ್ಯ ಅಂತ ಹೇಳಿದ್ರು ಭಗವಂತ ಆಯಿತಾ ಇವನು ಭಾಳ ಸ್ಮಾರ್ಟ್ ಇವನು ಹಾಗಿದ್ದರೆ ನನಗೆ ಒಂದು ವರ ಬೇಕು ಏನದು ನಿನ್ನ 100,000 ಕೋಟಿ ನನಗೆ ಕೊಟ್ಬಿಡು ಅಂತ ನಿನ್ನ ಲೆಕ್ಕದ 100,000 ಕೋಟಿ ಆಯ್ತಪ್ಪ ಭಗವಂತ ಭಕ್ತ ತಥಾಸ್ತು ಒಂದೇ ಕ್ಷಣದಲ್ಲಿ ಬಂದ್ಬಿಡ್ತಾರೆ ಅಂತ ಒಂದು ಕ್ಷಣದ ಮೀರಿಯಲ್ಲ ಲೈಫ್ ಟೈಮ್ ಸಾಗ್ಬಿಡ್ತ ಸೊ ಈ ಟೈಮು ಸ್ಪೇಸು ಹ್ಯಾಸ್ ನೋ ವ್ಯಾಲ್ಯೂ ಇನ್ ಯೂಸ್ ಅಲ್ಲ ಆಯ್ತಾ ಟೈಮ್ಸ್ ಆಕಾಶ ಒಂದು ಕಾಲ ದೇಶ ಇಲ್ಲವೇ ಇಲ್ಲ ಅದು ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ನಿಮಗೆ ಗಾಡಿದ್ದೆ ಡೀಪ್ ಸ್ಲೀಪು ಡೀಪ್ ಸ್ಲೀಪ್ ನಿಮ್ಗೆ ಟೈಮ್ ಗೊತ್ತಾಗತ್ತಾ ಸ್ಪೇಸ್ ಗೊತ್ತಾಗತ್ತಾ ಆ ಕಾಲ ಇಲ್ಲ ದೇಶ ಇಲ್ಲ ಅದು ಮಾಯಾತೀತ ಸ್ಥಿತಿ ಡೀಪ್ ಸ್ಲೀಪು ದೇಶ ಇಲ್ಲ ಕಾಲ ಇಲ್ಲ ಅವಾಗ ನೀವೆಲ್ಲಿದ್ದೀರಿ ಅದು ನಾರಾಯಣ ನಾರಾಯಣ ನೋಡಿ ಸೇರ್ಕೊಂಡ್ಬಿಡ್ರಿ ಸೊ ನಿಮಗೆ ಭಗವಂತ ಏನು ಮಾಡಿದ್ದಾನೆ ಮಾಯೆ ಅಂದ್ರೆ ಅನುಭವ ಕೊಟ್ಟು ಅದು ಕನಸಿನಲ್ಲಿ ಆ ಮಾಯೆಯನ್ನು ದಾಟಿದಾಗ ಹೇಗಾಗ ಅನುಭವ ಅಂತ ಗಾಳಿದ್ದೇನೆ ಕೊಟ್ಟಿದ್ದಾರೆ ಆಲ್ರೆಡಿ ಡೀಪ್ ಸ್ಲೀಪಲ್ಲಿ ನಾರಾಯಣ ನೋಡಿ ಸೇರ್ಕೊಂಡ್ಬಿಡ್ತಾರೆ ಅದಕ್ಕೆ ಸುಶಕ್ತಿ ಅಂತ ಹೇಳೋದು ಎಚ್ಚರ ಸ್ಥಿತಿಯಲ್ಲಿ ಮಾಯೆಯಲ್ಲಿ ಆಟ ಆಡ್ತೀರ ಸೊ ಒಂದೇ ದಿವಸದಲ್ಲಿ 3 ಸಲ ನಿಮಗೆ ಭಗವಂತ ಎಚ್ಚರ ಕೊಡ್ತಾನೆ ಓಕೆ ಇದು ಎಚ್ಚರ ಸ್ಥಿತಿ ನಿಜ ಅಲ್ಲ ಅಂತ ಹೇಳ್ಬಿಟ್ಟು ಸ್ವಪ್ನ ಸ್ಥಿತಿ ಹೇಳ್ತಾರೆ ಸ್ವಪ್ನ ಸ್ಥಿತಿ ಕೂಡ ನಿಜ ಅಲ್ಲಪ್ಪ ನಿಜವಾದ ಸ್ಥಿತಿ ಅಂದರೆ ಆ ನಾರಾಯಣ ಸ್ಥಿತಿ ನಾರಾಯಣ ನಾರಾಯಣ ಮುಕ್ತ ಸ್ಥಿತಿ ಹೀಗಿರುತ್ತೆ ಅಂತ ಗಾಳ ನಿದ್ದೆಯಲ್ಲಿ ತೋರಿಸ್ತಾರೆ ಮುಕ್ತ ಸ್ಥಿತಿ ಇನ್ನೇನು ತಿಳ್ಕೊಬೇಡಿ ಗಾಳದಲ್ಲಿ ಏನು ಶಾಂತಿ ಅನುಭವಿಸ್ತಾರೆ ಅದೇ ಮುಕ್ತ ಸ್ಥಿತಿ ಅಲ್ಲಿ ಕಾಲ ಇಲ್ಲ ದೇಶ ಇಲ್ಲ ಪ್ರಪಂಚ ಇಲ್ಲ ಜನ ಇಲ್ಲ ಹುಟ್ಟಿಲ್ಲ ಸಾವಿಲ್ಲ ಹೋಗುದು ಇಲ್ಲ ಬರೋದು ಇಲ್ಲ ಏನಿಲ್ಲ ಅದು ಮುಕ್ತ ಸ್ಥಿತಿ ರೈಟ್ ಸೊ ನಿಮ್ಮ ಮುಕ್ತ ಸ್ಥಿತಿ ಅನುಭವ ಕೊಡ್ತಾರೆ ಒಂದು ದಿವಸಕ್ಕೆ ಮಾಯೆ ಅಂದರೆ ಮಾಯೆಯಲ್ಲಿ ಸಿಕ್ಸ್ ಆಗಿಬಿಟ್ಟು ಮಾಯೆ ಅಂತ ಮಾಯೆಯಲ್ಲಿ ಅನುಭವಿಸೋ ಮಾಡ್ತಾರೆ ಅದು ಮಾಯೆ ಅಂತ ಎಚ್ಚರಾಗೋಗಿ ಸ್ವಪ್ನದಲ್ಲಿ ಹೇಳ್ಬಿಡ್ತಾರೆ ಮತ್ತೆ ಇನ್ನೇನು ನಿಮಗೆ ಅರ್ಥ ಆಯ್ತಾ ನಾರದನ ಕತೆ ಆ ಹುಡುಗಿ ಮನೆ ಸಂಸಾರ ಯಾವುದೂ ಇಲ್ಲ ಈಗ ಇಲ್ಲಿ ಕಾಣ್ತಾ ಇದೆಯಲ್ಲ ಅದಕ್ಕೆ ಆ ಮಾಯೆಗೆ ಜಗನ್ಮಾತೆ ಅಂತ ಹೇಳೋದು ಆ ಮಾಯೆ ಶಕ್ತಿಯಲ್ಲಿ ಜಗನ್ಮಾತೆ ವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರರು ಹುಟ್ಕೊಳ್ತಾರೆ ಅದಕ್ಕೋಸ್ಕರ ಚೈತನ್ಯದ ಪರಬ್ರಹ್ಮ ನಾರಾಯಣ ಓಕೆ ಆ ಪರಬ್ರಹ್ಮ ನಾರಾಯಣ ಗಾಢ ನಿದ್ದೆ ಅದು ಯೋಗ ನಿದ್ರೆ ಅಲ್ಲಿ ಚೈತನ್ಯ ಚಲನೆ ಇಲ್ಲ ಅದಕ್ಕೆ ಅರಿವು ಅಂತ ಹೇಳೋದು ಅವೇರ್ನೆಸ್ ಅಂತ ಹೇಳೋದು ಅದಕ್ಕೆ ಸಾಕ್ಷಿ ಅಂತ ಹೇಳೋದು ಆಯ್ತಾ ಆ ಸಾಕ್ಷಿ ನೀವಲ್ಲ ನಿಮಗೆ ಸಾಕ್ಷಿ ಇಲ್ಲ ಸಾಕ್ಷಿ ಒಬ್ಬನೇ ಪರಮಾತ್ಮ ಮಾತ್ರ ಸಾಕ್ಷಿ ಓ ನನ್ನ ಸಾಕ್ಷಿ ಅಂದರೆ ನೀವು ಏನೋ ನಿಮ್ಗೆ ಸ್ಪೆಷಲ್ ಆಗಿದ್ದಿರ್ಬಿಡಿ ಒಬ್ಬನೇ ಸಾಕ್ಷಿ ನಿಮ್ಮ ತಲೆ ಏನಾಗ್ತದೆ ಕನಸಲ್ಲಿರ್ತದೆ ಒಬ್ಬನೇ ಸಾಕ್ಷಿ ಕಾಣೋದು ಅಂದರೆ ನಾರಾಯಣ ಆಯಿತಾ ಅಲ್ಲಿ ನಿಶ್ಚಲ ಓಕೆ ಅದನ್ನು ಹೇಳ್ತೇನೆ ಪರಬ್ರಹ್ಮ ನಾರಾಯಣ ನಾರಾಯಣ ಹೇಳಿ ನಿರ್ಗುಣ ನಿಶ್ಚಲ ಶಾಂತ ಅದ್ವೈತ ಕಾಲಾತೀತ ದೇಶಾತೀತ ಅದು ನಾರಾಯಣನ ಸ್ವರೂಪ ಅದು ಅವೇ ಆತ್ಮ ನಾರಾಯಣ ಬಿಟ್ಟು ನಾರಾಯಣ ಮತ್ತು ಬೇರೆ ಆತ್ಮ ಅಂತ ನಾರಾಯಣ ಒಂದೇ ಆತ್ಮ ಬೇರೆ ನಾರಾಯಣ ಬೇರೆ ಅಲ್ಲ ಆಯ್ತಾ ಅರ್ಥ ಆಯ್ತಾ ಆ ನಾರಾಯಣನ ಕನಸಿನಲ್ಲಿ ವಿಷ್ಣು ಹುಡುಗಿ ಬರ್ತಾರೆ ಪ್ರಪಂಚ ಹುಡುಗಿ ಬರ್ತಾರೆ ಅಲ್ಲಿ ಜೀವಿಗಳು ಹುಡುಗಿ ಬರ್ತಾರೆ ಈಗ ಕನಸಿನಲ್ಲಿ ಮೂಮೆಂಟ್ ಸ್ಟಾರ್ಟ್ ಆಯಿತು ಚಲನೆ ಒಂದು ಕಾನ್ಷಿಯಸ್ನೆಸ್ ಇನ್ ರೆಸ್ಟ್ ಅಂದರೆ ಚೈತನ್ಯ ಚಲನೆ ಇಲ್ಲದ ಚೈತನ್ಯ ಆ ಚಲನೆಯಿಂದಲೇ ಚೈತನ್ಯದಲ್ಲಿ ಚಲನೆ ಇದ್ದ ಹಾಗೆ ಕಾಣುತ್ತೆ ಇದ್ದ ಹಾಗೆ ಕಾಣುತ್ತೆ ಅದು ಮಾಯೆ ಅದು ಶಕ್ತಿ ಆಯಿತಾ ಚಲಿಸಿದ ಚೈತನ್ಯ ಮತ್ತು ಚಲಿಸುವ ಚೈತನ್ಯ ಚಲಿಸುವುದಲ್ಲ ನಿಜವಾಗ ಚಲಿಸೋದೇ ಆಗಲ್ಲ ಚಲಿಸುವ ಹಾಗೆ ಕಾಣ್ತದೆ ಅದಕ್ಕೆ ಮಾಯೆ ಅಂತ ಹೇಳೋದು ಸೊ ಚಲಿಸುವ ಹಾಗೆ ಚೈತನ್ಯ ಮತ್ತು ಚಲಿಸ್ತದೆ ಚೈತನ್ಯ ಕಾನ್ಷಿಯಸ್ನೆಸ್ ರೆಸ್ಟ್ ಆ್ಯಂಡ್ ಕಾನ್ಷಿಯಸ್ನೆಸ್ ಮೂಮೆಂಟ್ ಚೈತನ್ಯ ಇಲ್ಲದ ಚಲಿಸದ ಚೈತನ್ಯಕ್ಕೆ ನಾರಾಯಣ ಅಂತ ಹೇಳೋದು ಅವನಿಗೆ ನೋಡಿದಿಲ್ಲ ಆರಾಮ ಸಮದಲ್ಲಿ ಚಲಿಸುವ ಚೈತನ್ಯಕ್ಕೆ ವಿಷ್ಣು ಅಂತ ಹೇಳೋದು ಆ ವಿಷ್ಣು ಇಡೀ ಪ್ರಪಂಚ ಕಾಣೋದು ವಿಶ್ವಂ ವಿಷ್ಣು ಬಶಟ್ಕಾರ ಇಡೀ ವಿಶ್ವ ಅದಕ್ಕೆ ವಿಷ್ಣುವಿಗೆ ಒಂದು ವಾಹನ ಇದೆ ವಿಷ್ಣು ಎಲ್ಲ ಕಡೆ ಹೋಗಿರ್ತಾರೆ
ಚಲಿಸುವ ಚಲಿಸುವ ಹಾಗೆ ಕಾಣ್ತಾರೆ, ಬಟ್ ನಾರಾಯಣ ಚಲನೆ ಇಲ್ಲ. ಮತ್ತೆ ಅದೇ ರೀತಿ ಶಿವನ ತತ್ವದಲ್ಲಿ ಶಿವ ಮತ್ತೆ ಈಶ್ವರ, ಈಶ್ವರ ಅಲ್ಲ ಈಶ್ವರ ಅಂದರೆ ಆ ಈಶ್ವರ ವೇದಾಂತ ಟರ್ಮಿನಾಲಜಿ, ಅದು ಶಿವ ಮತ್ತು ಶಕ್ತಿ. ಅದಕ್ಕೆ ಇಲ್ಲಿ ನೋಡಿ, ಅದನ್ನು ನಮ್ಮ ಇನ್ನೊಂದು ರೀತಿಯಲ್ಲಿ ಹೇಳಿದರು, ಶಿವ ಮತ್ತು ಶಕ್ತಿ ಅಂತ ಹೇಳಿದರು. ಆಯಿತಾ, ಶಿವ ಚಲನೆ ಇಲ್ಲ, ಶಿವ ಶಾಂತ ಸೈಲೆಂಟ್, ಶಕ್ತಿ ಚಲನೆ ಮಾಡಿದ್ದೇ ಮಾಡಿದ್ದು. ಮತ್ತು ನೀವು ಬರೋದು ಅಂತ ಹೇಳೋ ಶಕ್ತಿ ಬೇರೆ ಶಿವ ಬೇರೆ ಅಂತ ತಿಳ್ಕೊಳ್ಕೊಬೇಡಿ, ಶಿವ ಮತ್ತು ಶಕ್ತಿ ಎರಡು ಒಂದೇ. ಆಯಿತಾ, ಹೇಗೆ ಬೆಂಕಿ ಮತ್ತು ಬೆಂಕಿಯ ಸುಡೋ ಗುಣ ಒಂದೇ, ಶಿವ ಮತ್ತು ಶಕ್ತಿ ಎರಡು ಒಂದೇ, ಆ ಶಕ್ತಿ ಮತ್ತು ಶಿವ ಒಂದೇ. ಅದಕ್ಕೆ ಅರ್ಧನಾರೀಶ್ವರ ಪದ ಹೇಳಿದರು, ಚಲಿಸದ ಚೈತನ್ಯ ಚಲಿಸುವ ಚೈತನ್ಯ. ನಿಮ್ಗೆ ಮುಕ್ತಿ ಬೇಕಾದ್ರೆ ಏನು ಮಾಡ್ಬೇಕು ನೀವು, ಆ ಚಲಿಸದ ಚೈತನ್ಯ ಕಳೆಯಬೇಕು. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ನಿಶ್ಚಲ ಶುದ್ಧ ಚೈತನ್ಯ. ಅದು ಗಾಢ ನಿದ್ದೆಯಲ್ಲಿ ಹೋಗ್ತೀರ, ಆದ್ರೆ ನಿದ್ದೆಯಲ್ಲಿ ಹೋಗ್ಬೇಕಾದ ಎಚ್ಚರ ಸ್ಥಿತಿಯಲ್ಲಿ ಹೋಗ್ಬೇಕು, ಎಚ್ಚರ ನಿದ್ದೆ ಬರಬೇಕು, ರೈಟ್, ಎಚ್ಚರದಲ್ಲಿ ಹೋಗ್ಬೇಕು. ಅದೇ ಮುಕ್ತಿ. ಗಾಢ ನಿದ್ದೆ ಹೋದ್ರೆ ಅಜ್ಞಾನ, ಯಾಕಂದ್ರೆ ನಿಮ್ಗೆ ಅಜ್ಞಾನ ಹೋಗ್ಬಿಟ್ರಿ, ಅಲ್ಲಿ ಪುನಃ ಅಜ್ಞಾನದಲ್ಲಿ ಹೋಗ್ತೀರ. ಅರ್ಥ ಆಯ್ತಾ? ಏನಜ್ಞಾನದು? ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಭ್ರಮೆ ಹೋಗಿಲ್ಲ, ಎಚ್ಚರದಲ್ಲಿ ಬರಬೇಕು. ಎಚ್ಚರ ಅದಕ್ಕೆ 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 ನಿಧಿಧ್ಯಾಸ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಸೊ ಆತ್ಮ ಕಣ್ಣಿಗೆ ಕಾಣೋದಿಲ್ಲ, ಶಿವ ಕಣ್ಣಿಗೆ ಕಾಣೋದಿಲ್ಲ, ಶಕ್ತಿ ಕಣ್ಣಿಗೆ ಕಾಣ್ತಾರೆ. ಶಕ್ತಿಯಲ್ಲಿ ಚಲನೆ ಇದೆ, ಶಿವನಲ್ಲಿ ಚಲನೆ ಇಲ್ಲ. ಶಕ್ತಿ ಚಂಚಲ, ಶಿವ ನಿಶ್ಚಲ. ಕಾಣ್ತಾ ಇರೋದು ಶಿವನೇ, ಯಾಕಂದ್ರೆ ಶಕ್ತಿ ಬೇರೆ ಶಿವ ಬೇರೆ ಅಲ್ಲ. ಆ ಶಿವನಲ್ಲಿ ಶಕ್ತಿ ಪ್ರಪಂಚ ಕಂಡ ಕಾಣ್ತೋರಿಸ್ತಾಳೆ. ಅದೇ ಮಾಯೆ, ಪಂಚಭೂತಗಳು. ಅದಕ್ಕೆ ಐದು ಪಂಚಾಕ್ಷರಿ, ಆಕಾಶ, ಅಗ್ನಿ, ವಾಯು, ಅಗ್ನಿ, ಜಲ, ಪೃಥ್ವಿ. ನಮ್ಮ ದೇಹ ಅಷ್ಟೇ, ಆಕಾಶ, ಅಗ್ನಿ, ವಾಯು, ಜಲ, ಪೃಥ್ವಿಯಿಂದ ಆಗಿದೆ. ಅದಕ್ಕೆ ಫೈದು ಏನದು? ಓಂ ನಮ ಶಿವಾಯ. ನೋಡಿ, ಇದು ಚಿಂತೆ ಧ್ಯಾನ ಮಾಡುವಾಗ ಶಿವನೇ ಪ್ರಪಂಚದ ರೂಪದಲ್ಲಿ ಕಾಣ್ತಾ ಇದ್ದಾರೆ. ಶಿವ ಅಂದ್ರೆ ನನ್ನ ಸಾಕ್ಷಿ, ನನ್ನ ಚೈತನ್ಯ. ಪುನಃ ನನ್ನ ಅರಿವಿಗೆ ಬರಬೇಕು. ಪ್ರಪಂಚ ಕಾಣ್ತದೆ, ಪ್ರಪಂಚ ಕಾಣಬೇಕಾದ್ರೆ ನನ್ನ ಕಣ್ಣು ಬೇಕಲ್ಲ, ಕಣ್ಣು ಕಾಣಬೇಕಾದ್ರೆ ಮನಸ್ಸು ಬೇಕಲ್ಲ, ಮನಸ್ಸು ಕಾಣಬೇಕು, ಬುದ್ಧಿ ಕಾಣಬೇಕಲ್ಲ, ಬುದ್ಧಿ ಬೇಕಾದ್ರೆ ಸಾಕ್ಷಿ ಬೇಕಲ್ಲ. ಆ ಸಾಕ್ಷಿ ಇದು ಕಾಣ್ತಾ ಇದೆ, ಹಾಗೆ ಇರೋದು ಯಾರೋ ಸಾಕ್ಷಿ ಮಾತ್ರ. ಪುನಃ ಆತ್ಮನ ಕಡೆ ಬರಬೇಕು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಶಿವಾಯ ನಮ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಶಿವಾಯ ನಮ ಓಂ. ಸೊ ಪುನಃ ಪುನಃ ಶಿವಪಂಚಾಕ್ಷರಿ ಜಪ ಮಾಡಬೇಕು. ಆಯ್ತಾ? ಎಲ್ಲವೂ ಶಿವಸ್ವರೂಪವೇ, ಶಿವನನ್ನು ಬಿಟ್ಟರೆ ಯಾರೂ ಅಲ್ಲ. ಅದು ಶಿವನೇ ನನ್ನ ಆತ್ಮ, ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ. ದೇಹ ಮನಸ್ಸು ಬುದ್ಧಿಗಳು ಅಲ್ಲಿ ಆತ್ಮದಲ್ಲಿ ಕಂಡು ಬರ್ತಾರೆ, ಅದು ಶಕ್ತಿ. ಆದ ಶಕ್ತಿ ಹಿಂದ್ಗಡೆದು ಶಿವನೇ, ಶಕ್ತಿ ಬೇರೆ, ಶಿವ ಬೇರೆ ಅಲ್ಲ. ಸೊ ದೇಹ ಇದೆಯಾ? ಇಲ್ಲ, ಅಲ್ಲಿರೋದು ಶಿವನೇ. ಪ್ರಪಂಚ ಇದೆಯಾ? ಇಲ್ಲ, ಅಲ್ಲಿರೋದು ಶಿವನೇ. ಇದ್ದಾಗಿ ಕಾಣ್ತಾರೆ ಅದು, ಖಂಡಿತ ಇದ್ದಾಗ ಕಾಣೋದು ತಪ್ಪಲ್ಲ. ಇದ್ದಾಗಿ ವ್ಯವಹಾರ ಮಾಡಬೇಕು. ಓ ಪ್ರಪಂಚ ಇಲ್ಲ, ನಾವು ಗೋಡೆ ಒಳಗೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ನಮ್ಗೆ ದೇಹ ಇದೆಯಲ್ಲ. ಆದರೆ ಇರೋದು ಶಿವನೇ. ಓಕೆ, ಈ ಸುಂದರ ಪ್ರಕೃತಿ, ಬ್ಯೂಟಿಫುಲ್ ನೇಚರ್, ಅದು ಶಕ್ತಿ ಸ್ವರೂಪ, ಜಗನ್ಮಾತೆ, ಶಿವ ಸಾಕ್ಷಿ. ಸೊ ಎರಡು ಇದನ್ನು ನಟರಾಜನ ರೂಪದಲ್ಲಿ ಹೇಳಿದರು, ರೈಟ್. ಸೊ ಶಿವನ ನೃತ್ಯಕ್ಕೆ ಇದೆಲ್ಲ ನೋಡಿ, ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಅದೆಲ್ಲ ಇದು ತತ್ವಗಳು. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, 24 ತತ್ವಗಳು. ಪಂಚದೇಹ, ಪಂಚಭೂತಗಳು, ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಕಡೆಗೆ ಪಂಚ ತನ್ಮಾತ್ರಗಳು, ಎಲ್ಲ ಸೇರಿ 24 ತತ್ವಗಳು ಬರ್ತಾವೆ ಇಲ್ಲಿ, ರೈಟ್. ಅದು ಯಾವುದು? ಶಿವನ ಡ್ಯಾನ್ಸಿಂದ ಬರೋದು, ಶಿವನ ನೃತ್ಯದಿಂದ. ಆಯ್ತಾ? ಇಲ್ಲಿ ಶಿವ ಮತ್ತು ಶಕ್ತಿ ಇದ್ದಾರ? ಶಿವನ ಡ್ಯಾನ್ಸಿಗೆ ಶಕ್ತಿ ಅಂತ ಹೇಳೋದು, ನಾರಾಯಣನ ಕನಸಿನಲ್ಲಿ ಕಾಣ್ತಲ್ಲ ಅವ್ರಿಗೆ ವಿಷ್ಣು ಅಂತ ಹೇಳೋದು, ಶಿವನ ಡ್ಯಾನ್ಸಿಗೆ ಶಕ್ತಿ ಅಂತ ಹೇಳೋದು.
ಮೂಮೆಂಟ್ ಆಫ್ ಕಾನ್ಷಿಯಸ್ನೆಸ್. ಆಯಿತಾ, ಆ ಮೂಮೆಂಟಲ್ಲಿ ಎಲ್ಲ ಕಾಣ್ತದೆ. ಉದಾಹರಣೆಗೆ ಫ್ಯಾನ್ ಇದೆ, ಫ್ಯಾನ್ ಸೈಲೆಂಟ್ ಆಗಿದೆ, ಮೂರು ರೆಕ್ಕೆಗಳು ಕಾಣ್ತದೆ. ಫ್ಯಾನ್ ತಿರುಗಿದ್ರೆ ಚಕ್ರದ ಕಾಣುತ್ತೆ. ಆದರೆ ಶಿವನ ನಾರಾಯಣನ ಕನಸಲ್ಲಿ ಶಿವನ ಕನಸದಲ್ಲಿ ಮೂಮೆಂಟ್ ಬರ್ತಲ್ಲ ಶಕ್ತಿ, ಅಲ್ಲಿ ಎಲ್ಲ ಪ್ರಪಂಚ ಬೇರೆ ಬೇರೆ ವಸ್ತುಗಳು ಕಾಣ್ತವೆ. ಯಾಕಂದ್ರೆ ಮೂರು ಚಲನೆ ಬಂತು, ಚಲನೆ ಇಲ್ಲದಿದ್ದಾಗ ಶಿವ ಸೈಲೆಂಟ್ ಆದರೆ ಶಿವ. ಬಟ್ ಸಮಸ್ಯೆ ಏನಂದರೆ ಸೈಲೆಂಟ್ ಆಗಿ ಶಿವ ಸೈಲೆಂಟ್ ಆಗಿಬಿಟ್ರೆ ಅಲ್ಲಿ ಶಿವ ಇದ್ದ ಅಂತ ಗೊತ್ತಾಗಲ್ಲ. ಶಿವ ಇದ್ದ ಅಂತ ಗೊತ್ತಾಗಬೇಕಾದ್ರೆ ಡ್ಯಾನ್ಸ್ ಮಾಡಬೇಕು. ನಾರಾಯಣ ಇದ್ದ ಅಂತ ಗೊತ್ತಾಗಬೇಕು, ನಿಮ್ಗೆ ಹುಟ್ಟು ಬರಬೇಕು. ಬರ್ತಾಯ್ತಾ, ಭಗವಂತ ಇದ್ದಾನೆ ಅಂತ ಗೊತ್ತಾಗಬೇಕಾದ್ರೆ ಕನಸು ಬಿಡಬೇಕು, ಅವೆಲ್ಲ ನೀವು ಬರಬೇಕು. ನೀವು ಕನಸಲ್ಲಿ ಕೊಡೋ ಅಂತ ಹೇಳಬೇಕು, ಭಗವಂತ ಆ ಕಾಯಿ ಕಾಯಿ ರಕ್ಷಣೆ ಮಾಡೋ ಅಂತ ಕೇಳಬೇಕು. ಅವಾಗ ಅವ್ರಿಗೆ ಶಿವ ಸೈಲೆಂಟ್ ಆಗಿಬಿಟ್ರೆ ಡ್ಯಾನ್ಸ್ ಇಲ್ದಿದ್ರೆ ಶಿವ ಇದ್ದಾರೆ ಅಂತ ಗೊತ್ತಾಗಲ್ಲ. ಸೈಲೆಂಟು ಶಿವ ಡ್ಯಾನ್ಸ್ ಮಾಡಿದ್ರೆ ಪ್ರಪಂಚ ಎಲ್ಲ ಕಾಣ ಬರ್ತದೆ. ಶಿವ ಕಾಣಲ್ಲ, ಪ್ರಪಂಚ ಕಾಣ್ತದೆ, ಶಕ್ತಿ ಕಾಣ್ತಾಳೆ, ಡ್ಯಾನ್ಸ್ ಕಾಣುತ್ತೆ. ಶಿವ ಯಾವ ಕಣ್ಣಿ ಕಾಣಲ್ಲ, ಶಿವನ ನರ್ತನದಲ್ಲಿ ಶಕ್ತಿ ಕಾಣ್ತಾಳೆ. ನಮ್ಮ ಪ್ರಪಂಚ ಕಾಣ್ತದೆ, ಶಿವ ಕಾಣಲ್ಲ. ಶಿವ ಮರ್ತೋಯ್ತು ರೈಟ್. ಸಕ್ಕತ್ತಾಗಿ ಡ್ಯಾನ್ಸ್ ನೋಡ್ತಾ ಇದ್ರೆ ಆ ಡ್ಯಾನ್ಸ್ ಕಾಣುತ್ತೆ, ಆ ಡ್ಯಾನ್ಸರ್ ಕಾಣಲ್ಲ. ಅದು ನಮ್ಮ ಸಮಸ್ಯೆ. ಈಗ ನಮ್ಮ ಡ್ಯಾನ್ಸರ್ ಕೂಡ ಕಾಣ್ಬೇಕಾದ್ರೆ ಏನು ಮಾಡಬೇಕು? ಶಿವನ ಕಾಣಬೇಕಾದ್ರೆ ಎಲ್ಲ ಡ್ಯಾನ್ಸಿಂದ ಹೊರಬರಬೇಕು. ಇದೆಲ್ಲ ಡ್ಯಾನ್ಸು, ದೇಹ ಡ್ಯಾನ್ಸು, ಮನಸ್ಸು ಡ್ಯಾನ್ಸು, ಬುದ್ಧಿ ಡ್ಯಾನ್ಸು, ಪ್ರಪಂಚ ಡ್ಯಾನ್ಸು. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಈ ಡ್ಯಾನ್ಸ್ ನಿಮ್ಗೆ ಭಾಳ ಚೆನ್ನಾಗಿ ಕಾಣ್ತೀರಿ, ಡ್ಯಾನ್ಸ್ ಮಾಡಿ ಪರವಾಗಿಲ್ಲ. ಆಯ್ತಾ, ಡ್ಯಾನ್ಸ್ ಬಿಟ್ಟು ಬರ್ಬೇಕಾದ್ರೆ ಇದ್ಯಾವುದು ಅಲ್ಲ, ಇದೆಲ್ಲ ಡ್ಯಾನ್ಸ್ ಅಂತ ತಿಳ್ಕೊಂಡು ವಾಪಸ್ ಬರಬೇಕು. ಆಯ್ತಾ, ಅದಕ್ಕೆ ನಮ್ಮಲ್ಲಿ ಯಾವ ಪುರುಷ ದೇವತೆಗಳು ಸ್ತ್ರೀ ದೇವತೆಗಳು ಅಂತ. ಪುರುಷ ದೇವತೆ ಸ್ತ್ರೀ ದೇವತೆ ಶಕ್ತಿ. ಈಗ ಬ್ರಹ್ಮಾಜಿ ಇದ್ದಾರೆ, ಬ್ರಹ್ಮಾಜಿ ಚೈತನ್ಯ ಚಲಿಸೋದಿಲ್ಲ, ಶಕ್ತಿ ಚಲನೆ ಆಗ್ತದೆ. ಓಕೆ, ಅದಕ್ಕೆ ಶಿವ ಮತ್ತು ಶಕ್ತಿ ಅಂತ. ನಮ್ಗೆ ಏನು ಕಣ್ಣಿಗೆ ಕಾಣುತ್ತೆ ವ್ಯಕ್ತ ಆಗುತ್ತೆ ಅದಕ್ಕೆ ಶಕ್ತಿ ಅಂತ ಹೇಳೋದು, ಅವ್ಯಕ್ತ ಆಗೋದಕ್ಕೆ ಶಿವ ಅಂತ ಹೇಳೋದು. ಮ್ಯಾಸ್ಕ್ಯುಲೈನ್ ಫಿಮಿನೈನ್, ಪುರುಷ ದೇವತೆ ಅಂದರೆ ಅವ್ಯಕ್ತ, ಶಕ್ತಿ ದೇವತೆ ಅಂದರೆ ವ್ಯಕ್ತ. ಆಯ್ತಾ, ಓ ನಾರಾಯಣ ದೇಹ ಕಾಣುತ್ತಲ್ಲ ಅದು ಲಕ್ಷ್ಮಿ ಶಕ್ತಿ, ಇದು ಕಾಣ ನಾರಾಯಣ. ಅರ್ಥ ಆಯ್ತಾ? ಸೊ ಅದಕ್ಕೆ ನಮ್ಮಲ್ಲಿ ಅದನ್ನು ಹಿಂದೆ ಹೇಳಲಿಕ್ಕೆ ಅದನ್ನು ದೇವತೆಗಳು, ಪುರುಷ ದೇವತೆ ಮತ್ತು ಸ್ತ್ರೀ ದೇವತೆ ಅಂತ ಹೇಳಿ ನಾವು ಪುರುಷ ದೇವತೆ ಸ್ತ್ರೀ ದೇವತೆ ಇಬ್ಬರು ತಿಳ್ಕೊಂಡ್ವಿ, ವ್ಯಕ್ತ ಮತ್ತು ಅವ್ಯಕ್ತ. ಅವ್ಯಕ್ತ ರೂಪಕ್ಕೆ ಪುರುಷ ದೇವತೆ, ವ್ಯಕ್ತ ರೂಪಕ್ಕೆ ಶಕ್ತಿ. ಸೊ ವ್ಯಕ್ತ ಆಗಿರೋ ನಾ ಬ್ರಹ್ಮಾಜಿ ಶಕ್ತಿ, ಬ್ರಹ್ಮಾಜಿಯನ್ನು ಸೃಷ್ಟಿಕರ್ತ, ಅವನ ಶಕ್ತಿ ಬುದ್ಧಿ ಬೇಕು, ಅದು ಸರಸ್ವತಿ. ಬುದ್ಧಿ ವ್ಯಕ್ತ, ಪ್ರಪಂಚ ಆಗಿ ವ್ಯಕ್ತ ಆಗ್ತಾರೆ. ಅದೇ ರೀತಿ ವಿಷ್ಣು, ಪ್ರಪಂಚ ನಡೆಸಬೇಕಾದ್ರೆ ಅಧಿಕಾರ ಬೇಕು, ಧನ ಧಾನ್ಯ ಸಂಪತ್ತು, ಅದು ಲಕ್ಷ್ಮಿ. ಶಿವ ದುರ್ಗೆ ನಾಶ ಮಾಡಲಿಕ್ಕೆ. ಸೊ ಅದು ವ್ಯಕ್ತ ಮತ್ತು ಅವ್ಯಕ್ತ, ಅದು ಬೇರೆ ಅಂತ ತಿಳ್ಕೊಂಡು ಹೋಗ್ಬಿಡಿ, ಅದು ಬೇರೆ ತಿಳ್ಕೊಂಡು ಇವನು ತಪ್ಪಾಗ್ಬಿಡ್ತದೆ ರೈಟ್. ವ್ಯಕ್ತ ಅವ್ಯಕ್ತ, ಆ ಅವ್ಯಕ್ತ ವ್ಯಕ್ತ ಅದು ಇದು ನಮ್ಗೆ ಏನು ಕಾಣ್ತಾ ಇದೆ ಪ್ರಪಂಚ ಅಂದರೆ ಶಿವನೇ, ಶಿವನ ಡ್ಯಾನ್ಸು. ಓ ನಮ್ಮ ಕಣ್ಣಿ ಕಣ್ಣು ಮುಚ್ಕೊಂಡು ನಟರಾಜನ ಡ್ಯಾನ್ಸ್ ಕಾಣ್ತು ದಡ ದಡ ದಡ, ಅದು ನಿನ್ನೆ ರಾತ್ರಿ ಏನು ಕುಡ್ತಿದ್ದೀರಿ ಅಂತ. ಇಡೀ ವಿಶ್ವ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡ್ತಿರಪ್ಪ, ಸೂರ್ಯ ಭೂಮಿ ಸುತ್ತಿರ್ತಾನೆ, ಚಂದ್ರ ಭೂಮಿ ಸುತ್ತಿರ್ತಾನೆ, ಭೂಮಿ ಸೂರ್ಯ ಚಂದ್ರ ಎಲ್ಲ ನಕ್ಷತ್ರಗಳು ಸುತ್ತಿರ್ತಾರೆ, ಇಡೀ ಗಿರಿ 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 ಹೋಲ್ ಪ್ರಪಂಚ ನಡೀತಾರೆ, ಅದು ಶಿವನ ಡ್ಯಾನ್ಸ್ ಅದು ಶಕ್ತಿ. ನಾನು ಕಣ್ಣು ಮುಚ್ಕೊಂಡೆ, ಶಕ್ತಿ ಕಣ್ಣುಗಳು ಎದುರು ಕಾಣ್ತಾ ಇದ್ದಲ್ಲ, ಅದೇನದು, ಅದೇ ಶಕ್ತಿ. ಗಾಳಿ ಬೀಸ್ತಾ ಇದೆ, ಮರ ಅಡಗಾಡ್ತಾ ಇದೆ, ಅದೆಲ್ಲ ಶಕ್ತಿ. ನನ್ನ ಕೈ ನಡೀತಾ ಇದೆ, ಹಾರ್ಟ್ ಬೀಟ್ ಆಗ್ತಾ ಇದೆ, ಇವೆಲ್ಲ ಕತ್ತೆಯಾಗಿ ಚಲನೆ ಶಕ್ತಿ. ಮತ್ತೆ ಎಲ್ಲಿ ಶಕ್ತಿ ನೋಡ್ತೀರಿ ನೀವು? ಎದುರಿಗೆ ಕಾಣ್ತಾ ಇರೋದು ಬಿಟ್ಬಿಟ್ಟು ತಿನ್ನೇ ನೋಡ್ತಾ ಇದ್ದೀರಿ ನೀವು? ಅಲ್ಲ, ನನ್ನ ಬುದ್ಧಿ ಓಡ್ತಾ ಇದೆಯಲ್ಲ, ಅದು ಶಕ್ತಿ. ನನ್ನ ಕೈ ನಡೀತಲ್ಲ, ಅದು ಶಕ್ತಿ. ಬುದ್ಧಿ ಓಡ್ತಾ ಇದೆಯಲ್ಲ ಸರಸ್ವತಿ, ಕೈ ನಡೀತಾ ಇದೆಯಲ್ಲ, ಅದು ಕತ್ತೆಯಾಗಿ. ಆಯ್ತಾ, ಸಾಕ್ಷಿ ಇದೆಯಲ್ಲ, ಅದು ಶಿವ. ಅರೆ, ಇನ್ನೇನು ಹುಡ್ತಾ ಇದ್ದೀನಿ ನೀವು ಭಗವಂತನ್ನ? ಎಲ್ಲಿ ಹುಡ್ತಾ ಇದ್ದೀರ? ಅದು ಗುರು. ಫೈನಲಿ ಭಗವಂತ ಸಾಕ್ಷಾತ್ ರೂಪದಲ್ಲಿ ಗುರು ಅಷ್ಟೇ, ಮತ್ತಿಲ್ಲ. ಸೊ ಮತ್ತೇನು ಮಾಡ್ತಾರೆ ಜನ, ಕಲ್ಪನೆ ಮಾಡ್ಕೊಡ್ತಾರೆ, ಏನೋ ರೂಪಕ್ಕೆ ಕಲ್ಪನೆ ಮಾಡ್ತಾರೆ, ಅದು ಕಲ್ಪನೆ, ಅದು ಉಪಾಸನೆ. ಫೈನಲಿ ಇಡೀ ಪ್ರಕೃತಿಯೇ ಭಗವಂತನ ರೂಪ, ಭಗವಂತನ ಶಕ್ತಿ ವ್ಯಕ್ತ ಆಗ್ತದೆ ಬುದ್ಧಿಶಕ್ತಿಯಾಗಿ ಸರಸ್ವತಿ. ಆಯಿತಾ, ಇಚ್ಛಾಶಕ್ತಿ ಜ್ಞಾನಶಕ್ತಿಯಾಗಿ ಡಿಸೈರ್ಸು,
ಚಲನೆಯಾಗಿ ಕಾತ್ಯಾಯಿನಿ, ನಾಶ ಆಗಿ ದುರ್ಗಾಶಕ್ತಿ. ನೀವು ಎದುರು ಕಾಣ್ತಾ ಇಲ್ಲ, ಪ್ರಾಣಿಗಳು ದೇಹ ಸತ್ರ ಎರಡು ದಿವಸ ಹೋಗ್ಬಿಡ್ತದೆ. ಸೂರ್ಯಚಂದ್ರ ರಕ್ಷಣೆ ಹುಡ್ತಾರೆ, ನಾಶ ಆಗ್ಬಿಡ್ತದೆ ಎಲ್ಲ ಶಕ್ತಿ. ದುರ್ಗೆ ಅಜ್ಞಾನ ಬರ್ತದೆ, ನಾಶ ಆಗುತ್ತೆ, ಅದು ದುರ್ಗೆ. ಅಜ್ಞಾನ ಮಾಯಾಶಕ್ತಿ ಬರ್ತದೆ, ಅಹಂಕಾರ ಬರ್ತದೆ, ಅದು ದುರ್ಗೆ. ಇಡೀ ಭಗವಂತ ನಮ್ಮ ಕಣ್ಣೆದುರು, ನಮ್ಮ ಎದು, ನಮ್ಮ ವ್ಯಕ್ತ ವ್ಯಕ್ತ ರೂಪನ ನಮ್ಮಲ್ಲಿದ್ದಾರೆ. ನೀ ಎಲ್ಲಿ ಹುಡುಕ್ತಾ ಇದ್ದೀರ ಭಗವಂತನನ್ನ? ಭಗವಂತನ ನೀವು ಹುಡುಕ್, ನಿಮ್ಗೆ ಬೇಕಾದ ಭಗವಂತನ ಡಿಸೈನ್ ಮಾಡ್ತಿದ್ದೀರಿ ನೀವು. ನನಗೆ ಭಗವಂತ ಹೀಗೆ ಕಾಣಬೇಕು, ಹೀಗೆ ಇರಬೇಕು ಅವನು ಅಂತ. ಹಾಂ, ಏನ್ರಿ ನಿಮ್ಮ ಕಲ್ಪನೆ ಇದ್ದಾಗ ಭಗವಂತ ಬರಬೇಕು. ಭಗವಂತನ ಕಲ್ಪನೆಯಲ್ಲಿ ನೀವು ಇದ್ದೀರ, ನಿಮ್ಗೆ ಗೊತ್ತಿಲ್ಲ ಇನ್ನು. ಇದು ಕನಸಿನೊಳಗೆ ಕನಸು. ಆ ಭಗವಂತನ ಕನಸಲ್ಲಿ ನೀವು ಕನಸಿನ ಗೊಂಬೆ, ಅದರೊಳಗೆ ಭಗವಂತ, ಅಲ್ಲಿ ಇನ್ನೊಂದು ಕನಸು. ನಾನು ಭಗವಂತನ ಹೀಗೆ ಕಾಣಬೇಕು ಅಂತ ಕನಸು. ಸೊ ದೇವತೆಗಳನ್ನ ಏನು ತಗೊಂಡ್ಬಿಟ್ಟಿದ್ರೆ, ನಿಮ್ಮಲ್ಲಿ ಏನೇನು ಶಕ್ತಿಗಳಿದಾವಲ್ಲ, ನಮ್ಮ ಕಣ್ಣು ಕೆಲಸ ಮಾಡ್ಬೇಕಾದ್ರೆ ಅದು ಭಗವಂತನ ಶಕ್ತಿ, ಆತ್ಮಿಂದ ಚೈತನ್ಯ ಬಂತು, ಅದು ಕಣ್ಣು ಕೆಲಸ ಮಾಡೋದು. ಅದಕ್ಕೆ ಈಗ ಚಕ್ಷು ದೇವತೆ ಅಂತ ಹೇಳೋದು. ಅದಕ್ಕೆ ಕೆಲಸ ಮಾಡೋಕೆ ಮನಸ್ಸು ಬೇಕು, ಮನಸ್ಸನ್ನ ಕೆಲಸ ಮಾಡೋದು ಇಂದ್ರ ದೇವತೆ ಅಂತ ಹೇಳೋದು. ಇಂದ್ರ ನಿಮ್ದು ಇಲ್ಲ ಹೇಳ್ದಾನೆ, ನೀವು ಇಂದ್ರ ಎಲ್ಲೋ ಸ್ವರ್ಗದಲ್ಲಿ ಎಂಜಾಯ್ ಮಾಡ್ತೇನೆ ಅಂತ ತಿಳ್ಕೊಬಿಡಿ. ಆಯ್ತಾ, ನಮ್ಮ ತಲೆಯಲ್ಲಿ ಏನು ಇಂದ್ರ ಏನು ಭಯಂಕರ ಡ್ಯಾನ್ಸ್ ಮಾಡ್ತಾನೆ ಸುಖ ಖುಷಿ ಎಲ್ಲ. ಆಯ್ತಾ, ಹಸುರು ಇನ್ನೆಲ್ಲ ಇದೆ ತಿಳ್ಕೊಬಿಡಿ, ಹಸುರು ಇಲ್ಲೇ ಇದ್ದಾರೆ ಅವರು ಯೋಚನೆಗಳು. ಎಲ್ಲಿದ್ದೀರಿ ನೀವು? ಎಲ್ಲೋ ದೇವತೆಗಳು ಹುಡುಕಿ, ಎಲ್ಲೋ ಭಗವಂತ ಹುಡುಕಿ, ಎಲ್ಲೋ ಎಲ್ಲೆಲ್ಲ ಶಕ್ತಿ ಹುಡುಕಿ, ಎಲ್ಲೆಲ್ಲೋ ಮಾಡ್ತಾ ಇದ್ರ. ಎಲ್ಲವೂ ನಾರಾಯಣ ಮಾತ್ರ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಲ್ಲವೂ ನಾರಾಯಣನೇ. ನಾರಾಯಣ ಬಿಟ್ಟರೆ ಬೇರೆ ಏನಿಲ್ಲ. ನಾನು ಅಲ್ಲಿ ಹೋಗ್ಬೇಕು, ಬರೀ ನಾರಾಯಣ ಮಾತ್ರ ಉಳಿಬೇಕು, ಅದೇ ಮುಕ್ತಿ. ಗೊತ್ತಾಯ್ತಾ? ಎಲ್ಲವೂ ನಾರಾಯಣನೇ, ನಾರಾಯಣನೇ ಆಗಬೇಕು, ಅಲ್ಲೇ ಮುಕ್ತಿ. ರೈಟ್, ಅರ್ಥ ಆಗ್ತೀಯ? ಸೊ ಹಾಗಾದ್ರೆ ಮೆಡಿಟೇಷನ್ ಅಂದ್ರೆ ಏನು? ಧ್ಯಾನ ಅಂದ್ರೆ ನಿಧಿ, ನಿಜವಾದ ಧ್ಯಾನ ಅಂದ್ರೆ ಏನು? ಮನಸ್ಸು ಶಾಂತ ಮಾಡೋದು ನಿಜವಾದ ಧ್ಯಾನ ಅಲ್ಲ. ಗಾಯತ್ರಿ ಲಿಸ್ನಿಂಗ್, ಮೇಕಿಂಗ್ ದ ಮೈಂಡ್ ಇಸ್ ನಾಟ್ ಮೆಡಿಟೇಷನ್. ಏನದು? ಕಣ್ಣಿಗೇನು ಕಾಣುತ್ತೆ, ಕಿವಿಗೇನು ಕೇಳುತ್ತೆ, ರುಚಿ ಏನಾಗುತ್ತೆ, ಅದು ಎಲ್ಲವೂ ಶಿವಸ್ವರೂಪ ಅಂತ ತಿಳ್ಕೋಬೇಕು. ಅದು ಧ್ಯಾನ. ಆವಾಗ ಮನಸ್ಸು ಸೈಲೆಂಟ್ ಆಗುತ್ತೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಆಕಾಶ, ಅಗ್ನಿ, ಜಲ, ವಾಯು, ಪೃಥ್ವಿ ಎಲ್ಲವೂ ಏನು? ನಾರಾಯಣ ಸ್ವರೂಪದ ಮತ್ತೆ ಏನೋ ನಿಮ್ಗೆ ಕನಸು ಕಾಣಿಸ್ ಮಾಡ್ತೀರಿ ಎಲ್ಲ. ಅದು ವೈಕುಂಠ ಎಲ್ಲ ಹೋಗ್ಬಿಡ್ತೀನಿ ತಲೆ. ಅದು ನಾನು ಆಗಬೇಕು, ಯಾಕಂದ್ರೆ ನಾನು ಅಂದ್ರೆ ಆತ್ಮ. ಓಕೆ, ಯಾಕಂದ್ರೆ ನಿಮ್ಮ ಪುನಃ ನಾರಾಯಣ ಕೂಡ ಇನ್ನೆಲ್ಲ ಹೋಗುತ್ತಾರೆ. ಆ ನಾನು ಅನ್ನೋದೇ ನಾರಾಯಣ. ಎಂತ ನಾನದು? ಶುದ್ಧ ಚೈತನ್ಯ. ನಾನು ನಾನು ನಾನೆಂಬುದು ನಾನಲ್ಲ, ಆ ನಾನು ಕನೋಟ್ ಮಾಡೋದು. ಆವಾಗ ಮನಸ್ಸು ಶಾಂತ ಆಗ್ತಾ ಹೋಗುತ್ತೆ. ಎಲ್ಲವನ್ನು ಕನ್ವರ್ಟ್, ಏನಕ್ಕೆ ಕನ್ವರ್ಟ್ ಮಾಡಬೇಕು? ನಾನುಗೆ. ಅದು ಶುದ್ಧ ಚೈತನ್ಯ, ಅದೇ ಮುಕ್ತಿಗೆ ಸಾಧನ. ಅದಕ್ಕೆ ನಿಧಿಧ್ಯಾಸ ಅಂತ ಹೇಳೋದು. ಗೊತ್ತಾಯ್ತಾ? ಈಗ ಎರಡೆರಡು ಕಾನ್ಸೆಪ್ಟ್ ಯಾಕೆ ಮಾಡಿಟ್ಟಿದ್ದಾರೆ? ಶಿವಶಕ್ತಿ, ನಾರಾಯಣ, ಇದು ವಿಷ್ಣು. ಯಾರು ಮಾಡಿತ್ತು? ಅದೇ ಮಾಯ. ಎಲ್ಲ ಒಂದೇ ಅಲ್ವಾ? ಅಲ್ಲ, ಎಲ್ಲ ಕಾನ್ಸೆಪ್ಟ್ ಎರಡು ಎಲ್ಲ ಒಂದೇ ಅಂತ ನೀವು ಈಗಲೇ ಇತ್ತೀಚೆಗೆ ಹೇಳಿ ಶುರು ಮಾಡಿದ್ರ. ಮೊನ್ನೆ ಮೊನ್ನೆ ಎಷ್ಟು ಕ್ಲಿಯರ್ ಆಗಿದೆ, ಐ ಆಮ್ ದಿ ವುಮನ್, ಫ್ಯಾಮಿನ್ ರೈಟ್ಸ್, ಮೀ ಟು. ಇದೆಯಲ್ಲ ಅದು, ಅದು ಅಜ್ಞಾನ ಕೂಡ ಅದೊಂದು ಮಾಯನೇ, ಮಾಯಾಶಕ್ತಿನೇ. ಆ ಅಜ್ಞಾನದಲ್ಲಿರುವಾಗ ನೀವು ಜ್ಞಾನ ಕೊಡ್ಬೇಕಾದ್ರೆ ನೀವು ಹೇಳ್ಬೇಕು, ಅದು ಮ್ಯಾಸ್ಕ್ಯುಲಿನ್ ಫೆಮಿನಿನ್ ಅಂತ ಹೇಳಬೇಕು, ಅಲ್ಲಿ ಹೇಳ್ಬೇಕು. ಸೊ ಅಜ್ಞಾನ, ಅಜ್ಞಾನದಲ್ಲಿ ಎಲ್ಲ ಅಜ್ಞಾನದಲ್ಲಿ ಏನು ನಡೀತಿರುತ್ತೆ. ಆವಾಗ ನಿಮಗೆ ಯು ಕ್ಯಾನ್ ಸಡನ್ಲಿ ಸೇ ನೋ ನೋ ಎಲ್ಲ ಎರಡು ಒಂದೇ ಅಂದ್ರೆ ಹೋಗಿ ಹೋಗಿ ಅನ್ಬಿ, ಇಸ್ ಇದು ವಯೋಲೇಷನ್ ಆಫ್ ವಿಮೆನ್ ರೈಟು, ದೇವತಾ ರೈಟ್ಸ್ ಅಂತೆಲ್ಲ ಎಲ್ಲರೂ ಶುರು ಮಾಡ್ಬಿಡ್ತೀರಾ. ಅದಕ್ಕೆ ಮೊದಲು ನೀವು ಓಕೆ, ವಾಟ್ ಎವರ್ ಯು ಥಿಂಕ್ ಈಸ್ ರಿಯಲ್ ಅಂತ ಹೇಳ್ಬಿಟ್ಟು ಸ್ಟ್ಯಾಂಡ್ ಮಾಡಬೇಕು. ಓಕೆ, ಕರೆಕ್ಟ್ ಅಪ್ಪ ಬಾಬಾ, ಯು ಆರ್ ರೈಟ್. ಓಕೆ, ದರ್ಸ್ ಮ್ಯಾಸ್ಕ್ಯುಲೈನು, ಫೆಮಿನೈನು, ಆ ದೇವತೆ ಹೇಳಿದ್ದಾರೆ ಅಂತ ಸ್ಟಾರ್ಟ್ ಮಾಡ್ಬಿಟ್ಟು ಗ್ರಾಜುವಲಿ ಗ್ರಾಜುವಲಿ ಗ್ರಾಜುವಲಿ. ಅದು ಬರ್ಲಿಕ್ಕೆ ಮಿಲಿಯನ್ಸ್ ಆಫ್ ಇಯರ್ಸ್ ತಗೊಳ್ತದೆ, ಮಿಲಿಯನ್ಸ್ ಆಫ್ ಲೈಫ್ ಟೈಮ್ಸ್ ತಗೊಳ್ತದೆ. ಒಂದೊಂದು ಜನ್ಮದಲ್ಲಿ ಆಗಲ್ಲ ಅದು.
ರೈಟ್. ಸೊ ಯು ಶುಡ್ ಸ್ಟಾರ್ಟ್ ಫ್ರಮ್ ವ್ಯಾರ್ ಯು ಆರ್. ವ್ಯಾರ್ ಯು ಆರ್ ಇಸ್ ಐ ಆಮ್ ಫಿಮೇಲ್, ಏನು ಮ್ಯಾಸ್ಕಲಿನ್ ಇಸ್ ದೇರ್, ದರ್ ಇಸ್ ಸೆಕ್ಸು, ದರ್ ಇಸ್ ಅ ವೈಲೆನ್ಸು, ದರ್ ಇಸ್ ಅ ಆ್ಯಂಗರು ಎಲ್ಲ ಇದೆ ಅಂತ ಅದರಿಂದ ಸ್ಟಾರ್ಟ್ ಮಾಡಬೇಕು. ಫ್ರಮ್ ದ್ಯಾರ್ ಯು ಹ್ಯಾವ್ ಟು ಗ್ರ್ಯಾಜುಯಲಿ ಗೋ ಅಪ್. ದಿಸ್ ಈಸ್ ದ 18 ಸ್ಟೆಪ್ಸ್ ಆಫ್ ಶಬರಿಮಲೈ ಟೆಂಪಲ್. 18 ಸ್ಟೆಪ್ಸ್, ಯು ಕೆನಾಟ್ ಜಂಪ್. ಆ್ಯಂಡ್ ವಾಟ್ ಈಸ್ ರಿಟನ್ ದರ್ ಇಸ್ ತತ್ವಮಸಿ, ಯು ಆರ್ ದ್ಯಾಟ್. ಯು ಟು ಗೋ ಬೈ ಸ್ಟೆಪ್ ಬೈ ಸ್ಟೆಪ್. ಸೊ ದಟ್ಸ್ ಡಿಸಿಪ್ಲಿನ್ ಇಸ್ ರಿಕ್ವೈರ್ಡ್, ಸಮಥಿಂಗ್ ಇಸ್ ಪ್ರಾಕ್ಟೀಸ್ ಇಸ್ ರಿಕ್ವೈರ್ಡ್. ಸೊ ಯು ಕೆನಾಟ್ ಸೇ ಸಡನ್ಲಿ ಐ ವಿಲ್ ಬಿಕಮ್ ಮೀನ್ ತತ್ವಮಸಿ ಎಲ್ ರಿಯಲೈಸ್. ಅಫ್ಕೋರ್ಸ್ ಯು ರಿಯಲೈಸ್ ಇಫ್ ಯು ಗೆಟ್ ಎ ಮ್ಯಾಚುರಿಟಿ ಅಂಡ್ ಗುರು ದಟ್ ಯು ಗೆಟ್ ಇಟ್. ಬಟ್ ದರ್ ಇಸ್ ಎ ಡಿಸಿಪ್ಲಿನ್, ದರ್ ಇಸ್ ಎ ಪ್ರಾಕ್ಟೀಸ್, ದಟ್ಸ್ ವಾಟ್ ಶಬರಿಮಲೆ ಟೆಂಪಲ್ ಇಸ್ ಅಬೌಟ್, ತತ್ವಮಸಿ. Neither our people nor the court understand what is the principle, what is the society. Okay? So, there are five, Brahmanige aidu kelsa, Paramatmanige, Parabrahmanige, yarige, Narayananige. Right? Yavudu? Shashti, Sthiti, Samhara, Bandha, Moksha. Shashti kartanagi Brahmaji, Sthiti kartanagi Vishnu, ಸಂಹಾರಕರ್ತನಾಗಿ ಶಿವ, ಬಂಧಕ್ಕೆ ಕಾರಣ ಆಗಿ ಮಾಯೆ, ಮುಕ್ತಿಗೆ ಕಾರಣ ಆಗಿ ಸದ್ಗುರು. ದಟ್ಸ್ ದಿ ಎಂಡ್ ಆಫ್ ಸೈಕಲ್. ಓಕೆ, ಇರುದು ಯಾರು? ಒಬ್ಬನೇ ಪರಬ್ರಹ್ಮ ಇರೋದ್ರೆ ಕಾರಣ. ನಟ ಸಾರ್ವಭೌಮ ಅಂತ ಹೇಳ, ನಾನು ನಾನೆಂಬುದು, ನಾನಲ್ಲ ಈ ದೇಹ ಮನ ಬುದ್ಧಿ, ನಾನಲ್ಲ ಸಚ್ಚಿದಾನಂದ ಆತ್ಮ, ಶಿವನಾನಾನಿ ಶಿವೋಹಂ ಶಿವೋಹಂ ಶಿವೋಹಂ. ಈಗ ನಿಧಿಧ್ಯಾಸ ಅಂದ್ರೆ ಏನು ಸ್ವಲ್ಪ ಹೇಳ್ಬಿಟ್ಟು ತಪಧ್ಯಾನ. ನಿಧಿಧ್ಯಾಸ ಅಂತ ಅರ್ಥ ಆಗಬೇಕಾದ್ರೆ ನಿಮಗೆ ಇದಕ್ಕೆ ಎರಡು ಪ್ರಕ್ರಿಯೆ ಇದೆ, ಟೂ ಪ್ರಕ್ರಿಯಾಸ್. ಗೆಟಿಂಗ್ ಲೇಟ್ ಕತೇನಿ ಒನ್ ಅಪ್ಪ. ಸೊ ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸಾಕ್ಷಿ. ಇದನ್ನ ಈ ಸಾಕ್ಷಿ ಅಂತ ಹೇಳೋದು, ಇದನ್ನ ಪಂಚಾದಶಿಯಲ್ಲಿ ನಾಟಕ ದೀಪಿಕಾ ಅಂತ ಒಂದು ಚಾಪ್ಟರ್, ಪಂಚಾದಶಿಯಲ್ಲಿ ವಿದ್ಯಾರ್ಣ ಬರ್ತಾರೆ ನಾಟಕ ದೀಪಿಕಾ ಅಂತ. ಅದನ್ನ ಆ ಪಾತ್ರ ಅದನ್ನ ಒಂದು ದೊಡ್ಡದಾಗಿ ನಾಟಕವಾಗಿ ಮಾಡಿದ್ದೀರ ಡ್ರಾಮಾ ಆಗಿ ಅಮೃತಾನಮಯ ಆಶ್ರಮದಿಂದ. ನಾವೆಲ್ಲ ನಮ್ಮ ಫುಲ್ ಫ್ಯಾಮಿಲಿ ಖಾತೆ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಅದರಲ್ಲಿ. ಸೊ ಬಿಗ್ ಟ್ರೂಪ್, ಅಬೌಟ್ 60 ಆಕ್ಟರ್ಸ್. ಸೊ ಅದನ್ನ ನಾಟಕನ ಒಂದು 4-5 ಪ್ಲೇಸಸ್ ನಾವು ರಿಪ್ಲೇ. ಓಕೆ, ಆ ನಾಟಕ ಆ ಸಾಕ್ಷಿ ಅಂದ್ರೆ ಏನಂತ ಪಂಚದಶಿ ಹೇಳಿದ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ ಈಗ. ಸೊ ಸಾಕ್ಷಿ ಅಂದ್ರೆ ಏನಂತ, ವಾಟ್ ಇಸ್ ಸಾಕ್ಷಿ ಅಂತ? ಒಂದು ಹಿಂದಿನ ಕಾಲದಲ್ಲಿ ಓಕೆ ನಾಟಕ ಮಾಡಬೇಕಾದ್ರೆ ಅಲ್ಲಿ ಎಲೆಕ್ಟ್ರಿಕ್ ಬಲ್ಬ್ ಇರಲಿಲ್ಲ, ಅಲ್ಲೊಂದು ದೀಪ ಹಚ್ಚಿಡ್ತಿದ್ರು ಸ್ಟೇಜಲ್ಲಿ. ಅಲ್ಲಿ ಆಕ್ಟರ್ಸ್ ಬರ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಹೋಗ್ತಾರೆ, ರೈಟ್. ಸೊ ದೀಪ ಆನ್ ಆಗಿರ್ತದೆ ಅಲ್ವಾ, ದೀಪದ ಬೆಳಕು ಬೀಳ್ತಾ ಇರ್ತದೆ. ದೀಪ ಬೆಳಕಿಂದ ನಾಟಕ ಮಾಡ್ಲಿಕ್ಕೆ ಆಗಲ್ಲ, ದೀಪ ನಾಟಕ ಮಾಡಲ್ಲ, ಗೊತ್ತಾಯ್ತಾ? ಆಕ್ಟರ್ಸ್ ಬರ್ತಾರೆ ಹೋಗ್ತಾರೆ. ಕಾತಿ ಆಡ್ಲಿದ್ದೀನಿ, ಅರೆ ಅಂಡರ್ಸ್ಟ್ಯಾಂಡ್ ಮಾಡಿ ಸಾಕ್ಷಿ. ಸೊ ದೀಪದ ಬೆಳಕಿದ್ದರೆ ನಾಟಕ, ದೀಪ ನಾಟಕ ಮಾಡಲ್ಲ, ರೈಟ್, ಗೊತ್ತಾಯ್ತಾ? ದೀಪದ ಬೆಳಕಲ್ಲೇ ಆಕ್ಟರ್ಸ್ ಬರ್ತಾರೆ ಹೋಗ್ತಾರೆ, ಇನ್ನೊಬ್ಬ ಆಕ್ಟರ್ ಬಂದರು ಡ್ಯಾನ್ಸ್ ಮಾಡಿದ್ರು, ಆಯ್ತಾ? ರಾಮಾಯಣ ನಡೀತು, ರಾಮ ಸೀತೆ ಲಕ್ಷ್ಮಣ ಬಂದರು ರಾಮ, ದೀಪಕ್ಕೆ ಏನು ವ್ಯತ್ಯಾಸವೂ ಇಲ್ಲ, ಗೊತ್ತಾಯ್ತಾ? ದರ್ ಇಸ್ ಗಾಯತ್ರಿ. ಬರ್ತೇನೆ ನಿಮ್ ಜೀವನ ಬರ್ತೇನೆ, ನಮ್ಮ ಜೀವನ ಯಾರ ಜೀವನ ನೋಡೋದು, ನಿಮ್ದು ಯಾವಾಗ ಬಾಡಿಗೆ ತಗೊಂಡ್ರಿ ಇದನ್ನ, ಯಾರು ಬಾಡಿಗೆ ತಗೊಂಡ್ರಿ ನಮ್ಮ ಜೀವನನ? ಶಕ್ತಿ ಅಂತ ತಗೊಂಡ್ರೋ, ಶಿವನ ಅಂತ ತಗೊಂಡ್ರೋ, ಅಥವಾ ಇಬ್ಬರು ಅಂತ ತಗೊಂಡ್ರೋ, ನೀರ್ ಕಂದ್ಬಿಟ್ರು, ಯಾರ ಜೀವನ ಇದು?
ಇದು ಭಗವಂತನ ಆರಾಧನೆ, ನಮ್ಮದಂತ ಹೇಳಿಕೆ ಏನಿಲ್ಲ ಇಲ್ಲಿ. ಅದಕ್ಕೆ ಅದಕ್ಕೆ ಹಿಂದಿನ ಕಾಲದಲ್ಲಿ ಗೊಂಬೆ ಆಟ ಅಂತ ಮಾಡ್ತಾ ಇದ್ರು. ಹಿಂದಿನ ಕಾಲದಲ್ಲಿ ತುಂಬಾ ಎಲ್ಲ ಮಾಡ್ತಾ ಇರಲ್ಲ, ಯಕ್ಷಗಾನ ಅಂತ ಹೇಳೋದು ಅವೆಲ್ಲ ನಿಮ್ಗೆ ಇಲ್ಲಿ ಹೇಳ್ಕೊಳ್ಳಿಕ್ಕೆ. ಅದು ಹಿಂದಿನ ಕಾಲದಲ್ಲಿ ಸ್ವಲ್ಪ ಹೇಳ್ಕೊಳ್ಳಿ, ಅದು ಈಗೆಲ್ಲ ಸಿನಿಮಾ ಗಿನಿಮಾ ಬಂದ್ಬಿಟ್ಟು ಎಲ್ಲ ಅರ್ಥನೇ ಮರ್ತು ಹೋಗಿದೆ. ನಿಮ್ದು ಅಂತ ಹೇಳಿಕ್ ನಿಮ್ಗೆ ನಮ್ಮ ಜೀವನ ಅಂತ ಹೇಳಿದ್ರೆ ನಿಮ್ ಜೀವನ ನಿಮ್ದು ನಿಮ್ಮದ ಬಗ್ಗೆ ನಿಮ್ದು ಅಂತ ಹೇಳಿಕ್ ಒಂದು 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 ಎಕ್ಸಾಂಪಲ್ ಹೇಳ್ಬಿಡಿ ನಿಮ್ಗೆ. ನಮ್ಮ ಜೀವನ ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ರಲ್ಲ. ನಿಮ್ಮದು ಅಂತ ಒಂದು ಇದ್ರೆ ಹೇಳಿ ನಮಗೆ, ಈ ಶರೀರ ನಿಮ್ದ, ಶರೀರ ಯಾರ್ದು ನಿಮ್ಗೆ ಯಾರ್ದದು ಗೊತ್ತಿಲ್ಲ. ಶರೀರ ಅದು ಫುಡ್, ಆಹಾರದಿಂದ ಆದ್ದು, ಪ್ರಕೃತಿಯಿಂದ ಬಂದು ಮಣ್ಣಿಂದ, ಆಯ್ತಾ. ಮನಸ್ಸು ಯಾರಿಂದ ಆದ್ದು? ಮನಸ್ಸು ನಿಮ್ದ? ಮನಸ್ಸು ನಿಮ್ದ? ಮನಸ್ಸಿಂದ ಒಂದು ಯೋಚನೆ ನಿಮ್ದು ಹೇಳಿ ನೋಡೋಣ ನನಗೆ. ಈಗ ನೀವು ಡ್ರೆಸ್ ಹಾಕೊಂಡು ಬಂದಿದ್ದೀರಾ, ಅದು ನಿಮ್ಮ ಯೋಚನೆನಾ? ಸೊಸೈಟಿ ಈ ಡ್ರೆಸ್ ಹಾಕೊಂಡು ನಾನು ಚೆನ್ನಾಗಿ ಕಾಣ್ತೇನೆ ಅನಿಸ್ತು, ಸೊಸೈಟಿಯ ಥಾಟ್ಸ್. ಮತ್ತೆ ಅದೇ ನಾಟಕ ದೀಪಿಂಗ್ ಟು ದಿಸ್ ನಾಟಕ ದೀಪಿಗ. ಸೊ ಈ ನಾಟಕ ಡ್ಯಾನ್ಸ್ ಮಾಡ್ತಾರೆ ಅವಳು, ಇನ್ನೊಬ್ಳು ಹೋಗ್ತಾರೆ. ಈಗ ರಾಮಾಯಣ ನಾಟಕ ಆಗುತ್ತೆ, ದೀಪ ಏನಿದೆ ಸುಮ್ಮನೆ ಇದೆ ನೋಡ್ತಾ ಇದೆ ಸಾಕ್ಷಿ, ಆಯ್ತಾ. ಅದಕ್ಕೆ ಸಾಕ್ಷಿ ಅಂತ ಹೇಳುದು, ರೈಟ್. ಸೊ ಆ ಸಾಕ್ಷಿ ಬೆಳಕು ಕೊಡ್ತಾ ಇದೆ, ಗೊತ್ತಾಯ್ತಾ. ಆ ಸಾಕ್ಷಿಯ ಬೆಳಕಿಗೆ ನಾನು ಏನ್ ಹೇಳ್ತೇನೆ? ಆತ್ಮಜ್ಯೋತಿ, ಲೈಟ್ ಆಫ್ ದಿ ಸೆಲ್ಫ್ ಅಂತ ಹೇಳುದು. ನಿಮ್ಗೆ ಪುನಃ ಪುನಃ ನಾನು ಆತ್ಮಜ್ಯೋತಿ ಆತ್ಮಜ್ಯೋತಿ ಹೇಳೋದು. ಅದಕ್ಕೆ ನೀವು ಆತ್ಮಜ್ಯೋತಿ ಕಂಡ್ರೆ ಅಂತ ನನಗೆ, ಇಲ್ಲ ಗುರುಗಳು ನಾನು ಕಂಡು ಮಾಡ್ತೀನಿ, ನನ್ಗೆ ಜ್ಯೋತಿನೇ ಕಾಣ್ತಾ ಇಲ್ಲ, ಅದೇ ಜ್ಯೋತಿ ಕಾಣ್ತ. ಅದು ಯಾರು ಹುಡುಗಿ ಹೆಸರು ಅದು ಜ್ಯೋತಿ ಅಂತ. ಆತ್ಮದ ಬೆಳಕಿಗೆ ಸಾಕ್ಷಿ ಅಂತ ಹೇಳೋದು. ಅದು ಸುಮ್ಮನೆ ಬೆಳಕು ಕೊಡ್ತಾ ಇರ್ತದೆ. ಅಲ್ಲಿ ರಾಮ ಬಂದರೂ ಕ್ಯಾರಿಲ್ಲ, ಅದಕ್ಕೆ ರಾವಣ ಬಂದರೂ ಕ್ಯಾರಿಲ್ಲ, ಆಯ್ತಾ. ಸ್ಟೇಜಲ್ಲಿ ಯಾರು ಇಲ್ದಿದ್ರು ಕ್ಯಾರಿಲ್ಲ, ಬೆಳಕು ಕೊಡ್ತಾ ಇರ್ತದೆ. ಅದು ಯಾರದು? ಅದು ಯಾರದು? ಅದು ಯಾರದು? ನಾನು ನಿಜವಾಗಿ ಹೇಳ್ತೀನಿ, ಅದು ನಾನು. ಅಲ್ಲಿ ರಾಮ ಬಂದು ಅಂತೂ ಗೊತ್ತಿಲ್ಲ, ಅದಕ್ಕೆ ರಾವಣ ಬಂದು ಅಂತೂ ಗೊತ್ತಿಲ್ಲ. ಅದಕ್ಕೆ ಕೆಲಸ ಬೆಳಕು ಕೊಡೋದು, ಅದು ಜ್ಞಾನ ಸ್ವರೂಪ. ಅಂದರೆ ಜ್ಞಾನ ಅಲ್ಲ ಅದು, ಜ್ಞಾನಕ್ಕೆ ಜ್ಞಾನ ಸ್ವರೂಪ. ಅಂಡರ್ಸ್ಟ್ಯಾಂಡ್? ಜ್ಞಾನ ಸ್ವರೂಪ ಅಂದ್ರೆ ಅರ್ಥ ಆಯ್ತಾ? ಈಗ ಫಾದರ್ ಎಲೆಕ್ಟ್ರಿಸಿಟಿ ಬಂತು, ಎಲೆಕ್ಟ್ರಿಸಿಟಿ ಬಲ್ಬ್ ಬೆಳೀತು, ಆಯ್ತಾ. ಫ್ಯಾನ್ ತಿರುಗ್ತು, ಮೋಟ್ರು ಕೆಲಸ ಮಾಡ್ತು. ಸೊ ಎಲೆಕ್ಟ್ರಿಸಿಟಿ ಇಲ್ದಿದ್ರೆ ಫ್ಯಾನ್ ತಿರುಗಲ್ಲ, ಮೋಟ್ರು ಬೆಳಕು ಬರಲ್ಲ. ಆದರೆ ಎಲೆಕ್ಟ್ರಿಸಿಟಿ ಬೆಳಕಾ? ಎಲೆಕ್ಟ್ರಿಸಿಟಿ ಫ್ಯಾನಾ? ಎಲೆಕ್ಟ್ರಿಸಿಟಿ ಮೋಟ್ರಾ? ಅಲ್ಲ. ಆದರೆ ಎಲೆಕ್ಟ್ರಿಸಿಟಿ ಫ್ಯಾನಿನ ಸ್ವರೂಪ, ಆಯ್ತಾ. ಎಲೆಕ್ಟ್ರಿಕ್ ಅದ ಚಲನೆಯ ಸ್ವರೂಪ. ಎನರ್ಜಿ, ಆಯ್ತಾ. ಅದೇ ರೀತಿ ಸಾಕ್ಷಿ ಜ್ಞಾನದ ಸ್ವರೂಪ. ಸಾಕ್ಷಿಯಲ್ಲಿ ಈ ಪುಸ್ತಕ ಇದೆಯಾ ಗೊತ್ತಿಲ್ಲ, ಪುಸ್ತಕ ಇದೆ ಅಂತ ಸಾಕ್ಷಿ ಹೇಳ್ತಾ ಇಲ್ಲ, ಪುಸ್ತಕ ಇಲ್ಲ ಅಂತ ಹೇಳುತ್ತಾ. ಪುಸ್ತಕ ಇದೇ ಇಲ್ಲ, ಎರಡನ್ನು ಬೆಳಗ್ತದ, ಗೊತ್ತಾಯ್ತಾ. ಪುಸ್ತಕ ಇಲ್ದಿರೋದಕ್ಕೆ ಏನು ಡಿಫ್ರೆಂಟ್ ಡಿಫ್ರೆನ್ಸ್ ಅಲ್ಲ, ಇದ್ರೂ ಏನಿಲ್ಲ, ಸುಮ್ಮನೆ ಬೆಳಕು ಕೊಡ್ತದೆ. ಆ ಸಾಕ್ಷಿ ನಾನು ಅಂತ ನಾವು ಕೂತ್ಕೋಬೇಕು ಧ್ಯಾನದಲ್ಲಿ ಪುನಃ ಪುನಃ. ದೇಹನಲ್ಲ ಮನಸ್ಸನಲ್ಲ, ಆ ಶುದ್ಧ ಸಾಕ್ಷಿ. ಅಲ್ಲಿ ಬೆಳಕಿಲ್ಲ, ಕತ್ತಲೆ ಇಲ್ಲ, ಯಾವ ವಸ್ತುಗಳಿಲ್ಲ, ಶುದ್ಧ ಚೈತನ್ಯ, ಅರಿವಿನ ಸ್ವರೂಪ. ಆ ಅರಿವಿನ ಸ್ವರೂಪಕ್ಕೆ ಪುನಃ ಪುನಃ ಹೋಗಬೇಕು. ಅದಕ್ಕೆ ಜಾಗೃತ ನಿದ್ದೆ ಅಂತ ಹೇಳೋದು. ಅಂದರೆ ಸಮಾಧಿ ಅಂದರೆ ಜಾಗೃತ ನಿದ್ದೆ, ಎಚ್ಚರ ಇರಬೇಕು ಮತ್ತು ನಿದ್ದೆ ಹಾಗೆ ಸೈಲೆಂಟ್ ಆಗಿರಬೇಕು, ಗೊತ್ತಾಯ್ತಾ. ಅದಕ್ಕೆ ಹೋಗಬೇಕು, ಅದಕ್ಕೆ ಸಮಾಧಿ ಅಂತ ಹೇಳೋದು. ಕಡೆಗೆ ಅದು ಸಹಜ ಸಮಾಧಿ ಆಗಿಬಿಡ್ತದೆ. ನೀವು ಕಣ್ಣು ತೆರೆದಿರಲಿ, ನಡೆದಾಡ್ತಿರಲಿ, ಆ ಸ್ಥಿತಿಯಲ್ಲಿ ಇರ್ತೀರ. ಅದು ಯಾವುದು? ಬ್ರಹ್ಮಸ್ವರೂಪಿ. ಆ ಮನುಷ್ಯ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕೆ ಇಲ್ಲ, ಅವನು ಬ್ರಹ್ಮಸ್ವರೂಪ, ನಡೆದಾಡೋ ಬ್ರಹ್ಮ ಅವನು. ಮನಸ್ಸು ಸೈಲೆಂಟಾಗಿ ಸಾಕ್ಷಿ ಭಾವದಲ್ಲಿ ಇರ್ತದೆ, ಸಾಕ್ಷಿಯಾಗಿರ್ತದೆ, ಗೊತ್ತಾಯ್ತಾ. ಈಗ ಡ್ಯಾನ್ಸ್ ಮಾಡೋರು ಯಾರು ಇಲ್ಲಿ? ಈ ಸಾಕ್ಷಿ ಆದರೆ ಡ್ಯಾನ್ಸ್ ಮಾಡೋರು ಯಾರು? ಥಾಟ್ಸ್, ಮನಸ್ಸು. ಮನಸ್ಸು, ಬುದ್ಧಿ, ದೇಹ, ಇದೇ ಶಕ್ತಿ, ರೈಟ್. ಥಾಟ್ಸ್ ಬಂತು,
ಏನು ಥಾಟ್ ಬಂತು? ಓ ದೇರ್ ಇಸ್ ಎ ಫ್ಯಾನ್ ಅಂತ ಥಾಟ್ ಬಂತು. ಸಾಕ್ಷಿಯ ಬೆಳಕು ಬಿತ್ತು, ಅದಕ್ಕೆ ಥಾಟ್ ಕಾಣ್ತು, ಥಾಟ್ಸ್ ಹೋಯ್ತು. ಇನ್ನೊಂದು ಥಾಟ್ ಬಂತು, ನಾನು ದೇಹ ಅಂತ ಥಾಟ್ ಬಂತು. ಸಾಕ್ಷಿಯ ಬೆಳಕು ಬಿತ್ತು, ಅದು ನಾನು ದೇಹ ಅಂತ ಕುಣಿರಾಡಿಸು ಮಾಡಿದ್ರು. ಅರ್ಥ ಆಯ್ತಾ? ಸಾಕ್ಷಿಗೂ ಮನಸ್ಸಿಗೂ ವ್ಯತ್ಯಾಸ ಗೊತ್ತಾಯ್ತಾ? ಮನಸ್ಸು ಲೈಕ್ ಡೆ ಥಾಟ್ಸ್, ಡ್ಯಾನ್ಸರ್ಸ್. ಆಯ್ತಾ? ಆ ಡ್ಯಾನ್ಸರ್ಗೆ ಬೆಳಕಿದ್ರೆ ಅದು ಡ್ಯಾನ್ಸ್ ಆಗಲ್ಲ. ಆಯ್ತಾ? ಬೆಳಕು ಡ್ಯಾನ್ಸ್ ಮಾಡಲ್ಲ, ಆ ಡ್ಯಾನ್ಸ್ ಮಾಡದಿರೋ ಬೆಳಕು ನಾನು. ಅದೇ ಆತ್ಮಜ್ಯೋತಿ, ಅದೇ ಶುದ್ಧ ಚೈತನ್ಯ, ಅದೇ ಬ್ರಹ್ಮಸ್ವರೂಪಿ, ಆ ಬ್ರಹ್ಮಸ್ವರೂಪಿ ನಾನು. ಹಾಗೆ ಸಾಕ್ಷಿ ಅಂತ ಯಾಕೆ ಕರೀತಾನೆ? ಸಾಕ್ಷಿ ಅಂತ ಯಾಕೆ ಕರೀತಾನೆ ಅಂದರೆ, ಆ ಸಾಕ್ಷಿ ಬೆಳಕಲ್ಲಿ ಪ್ರಪಂಚ ಕಾಣ್ತದೆ. ಪ್ರಪಂಚ ಕಾಣದಿದ್ದಾಗಲೂ ಆ ಸಾಕ್ಷಿ ಅದಕ್ಕೆ ಬ್ರಹ್ಮ ಅಂತ ಹೇಳೋದು. ಪ್ರಪಂಚ ಕಾಣದಿದ್ದಾಗಲೂ ಆ ಸಾಕ್ಷಿ ಬೆಳಗ್ತಾ ಇರ್ತದೆ, ಅದೇ ಬ್ರಹ್ಮ. ಕಂಡಾಗಲೂ ಬೆಳಗ್ತಾ ಇರ್ತದೆ, ಅಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ರಾವಣ ಬಂದ, ಓಹೋಹೋ ರಾವಣ ಬಂದ, ಬೇಡ ಬೇಡ, ರಾಮ ಬಂದ, ಒಳ್ಳೆಯವನು ಬಂದ. ಸಾಕ್ಷಿಯ ಬೆಳಕು, ಸೂರ್ಯನ ಬೆಳಕು ಎಲ್ಲರಿಗೂ ಕೊಡ್ತಾ ಇರ್ತದೆ. ಕತ್ತೆಗೂ ಕೊಡ್ತದೆ, ಕುದುರೆಗೂ ಕೊಡ್ತದೆ, ಕಳ್ಳನಿಗೂ ಕೊಡ್ತದೆ, ಋಷಿಗಳು ಕೊಡ್ತದೆ. ಅದೇ ಸಾಕ್ಷಿಯ ಬೆಳಕು. ಆ ಸಾಕ್ಷಿ ನಾನು, ಆ ನಾನು ಆತ್ಮಜ್ಯೋತಿ. ಅದಕ್ಕೆ ನಿಮ್ಮನ್ನೆಲ್ಲ ಪುನಃ ಆತ್ಮಜ್ಯೋತಿ ಆತ್ಮಜ್ಯೋತಿ ಅಂತ ಹೇಳ್ಬೋದು. ನೆನಪು ಮಾಡಿಕೊಳ್ಳಿ, ಅರ್ಥ ಆಗ್ತೀಯಾ? ಪ್ರಪಂಚ ಕಾಣೋದು ಮಾಯೆಯಿಂದ, ಅದೇ ಮನಸ್ಸು. ಅವನು ಇಲ್ಲ, ಅದು ಡ್ಯಾನ್ಸ್, ಅದು ಸುಮ್ಮನೆ ಕಾಣ್ತಾ ಇರುತ್ತಷ್ಟೇ, ಇಲ್ಲ ಅಲ್ಲಿ ಏನಿಲ್ಲ, ಭಾಸವಾಗುತ್ತಷ್ಟೇ. ಆಯ್ತಾ? ಅರ್ಥ ಆಯ್ತಾ? ಇಲ್ಲಿ ನಮ್ಮ ಸಮಸ್ಯೆ ಏನು ಬರೋದು ಅಂದರೆ, ನಾನು ಅವನು ಯೋಚನೆ ಬರ್ತಲ್ಲ, ಐ ಥಾಟ್, ಅದೇ ನಾನು ತಿಳ್ಕೊಂಬಿಡ್ತೇನೆ. ನನ್ನ ಕನ್ಫ್ಯೂಷನ್, ಥಾಟ್ ಈಸ್ ಮೀ. ನಾನು ಯಾರು ರೀ ಗೊತ್ತೇನು ರೀ, ಯಾರು ರೀ ನೀವು? ಹಾಂ, ಸರಿಯಾಗಿ ಕೇಳಿದ್ರೆ ಯಾರಂತ ಗೊತ್ತಾಗಲ್ಲ. ಈಗ ಮುಂಚೆ ಗೊತ್ತಾಗ್ತದೆ, ನಾನು ಗೊತ್ತಿಲ್ವಾ? ಅದಕ್ಕೇನೇನೋ ಅಡ್ರೆಸ್ಗಳು. ನಾನು ರೀ ಯಾರು? ನಮ್ಮ ಕಾಲೇಜಿನ ಮಿಸ್ ಬ್ಯೂಟಿ ಕ್ವೀನ್ ನಾನು. ನಾನು ಹೀರೋ. ಸೊ ನಿಮ್ಮ ಕಲ್ಪನೆಯಲ್ಲಿ ನಾನು ಅಂದರೆ ಏನೇನೋ ಕಲ್ಪನೆಗಳು. ಆ ಕಲ್ಪನೆಗಳು ಥಾಟ್, ಆ ಥಾಟಿಗೆ ಶಕ್ತಿ ಕೊಡೋದು ಯಾರು? ಸಾಕ್ಷಿ. ಆಯಿತಾ? ಆ ಥಾಟ್ ಬರುತ್ತೆ, ಡ್ಯಾನ್ಸ್ ಮಾಡುತ್ತೆ, ಹೋಗುತ್ತೆ. ಅದೇ ನಾನು ನೀವು ದುಃಖ ಸಿಕ್ಕಾಕೊಂಡಿದ್ದೆ. ಗೊತ್ತಾಯ್ತಾ? ಇದು ಎಲೆಕ್ಟ್ರಿಸಿಟಿ ಬರ್ತದೆ, ಬಲ್ಬ್ ಬೆಳಗ್ತದೆ, ಬಲ್ಬ್ ಹೇಳ್ಕೊಡ್ತೇನೆ, ನಾನೇ ಬೆಳಕು ಕೊಡೋದು ಅಂತ. ಅದಕ್ಕೆ ಎಲೆಕ್ಟ್ರಿಸಿಟಿ ಇದೆ ಅಂತ ಗೊತ್ತಿಲ್ಲ. ಅದೇ ರೀತಿ ಮನಸ್ಸು ನಾನು ಥಾಟ್ ಬರ್ತದೆ, ನಾನೇ 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 ಅಂತ ಹೇಳ್ತದೆ. ಅದು ನೀವು ಅದಕ್ಕಿಂತ ಸ್ವಲ್ಪ ಹಿಂದೆ ಹೋಗ್ಬೇಕು. ಅದು ಬೆಳಕು, ನಾನು ಬೆಳಕು ಕೊಟ್ಟದ್ದು ಯಾರು? ಅದು ನಾನು ಇಲ್ದಿದ್ದಾಗಲೂ ಆ ಬೆಳಕಿದೆ, ಇಲ್ಲ ಅಂತ ಗೊತ್ತಾಗುತ್ತೆ. ಗಾಢದಿದ್ದಲೂ ಇದೆ ಅದು, ಅದೇ ಬ್ರಹ್ಮ, ಅದು ನನ್ನ ನಿಜವಾದ ಸ್ವರೂಪ ಅಂತ ಪುನಃ ಪುನಃ ಹೋಗ್ಬೇಕು. ಅದೇ ಮುಕ್ತಿ. ಗೊತ್ತಾಯ್ತಾ? ಈ ಸಾಕ್ಷಿ, ಎಲ್ಲ ದೇಹಗಳು ಹುಟ್ತವೆ ಬರ್ತವೆ ನೋಡಿ, ಜನ್ಮ ಜನ್ಮಗಳು ಕಳೀತಾ ಹೋಗ್ತವೆ. ಹುಟ್ಟು ಬೆಳೆಯೋದು, ಮುದುಕಾಗೋದು, ಸಾಯುವುದು, ಇನ್ನೂ ಜನ್ಮ ಬರೋದು, ಸಾಕ್ಷಿಗೆ ಏನೂ ಆಗೋದಿಲ್ಲ. ಸಾಕ್ಷಿ ಹುಟ್ಟು ಇಲ್ಲ, ಸಾವು ಇಲ್ಲ. ಹುಟ್ಟು ಸಾವುಗಳು ಯಾರಿಗೆ? ಮನಸ್ಸಿಗೆ. ಆ ಮನಸ್ಸಿಗೆ ಶಕ್ತಿ ಕೊಡೋದು ಯಾರು? ಚಿದಾಭಾಸ, ಸಾಕ್ಷಿಯ ರಿಫ್ಲೆಕ್ಷನ್. ಗೊತ್ತಾಯ್ತಾ? ಇಲ್ಲಿ ನಿಮ್ಗೆ ಒಳಗೆ ಕಾಣ್ತಲ್ಲ, ಇಲ್ಲಿ ಎಲ್ಲೇ ಒಂದು ಬೆಳಕು ಕಾಣ್ತಲ್ಲ ಹೃದಯದಲ್ಲಿ, ಅದು ಸಾಕ್ಷಿಯ ಬೆಳಕು, ರಿಫ್ಲೆಕ್ಷನ್, ಚೈತನ್ಯ. ಓಕೆ? ಸಾಕ್ಷಿಗೆ ಏನೂ ಆಗೋದಿಲ್ಲ. ಸೊ ನಾನು ಅಂತ ನೀವು ಏನು ತಿಳ್ಕೊಡ್ತೀರಾ? ಮೊದಲು ನನಗೆ ಕನ್ಫ್ಯೂಸ್ ಮಾಡ್ಕೊಡ್ತೀರಾ? ಈ ಥಾಟೆ, ಯೋಚನೆಯನ್ನು ನಾನು ತಿಳ್ಕೊಂಡ್ಬಿಡ್ತೀರಾ? ಕಡೆಗೆ ಆ ಯೋಚನೆ ಇನ್ನೇನು ಬಣ್ಣ ಹಾಕ್ಬಿಡ್ತೀರಾ? ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಗಂಡಸು ನಾನು, ಹೆಂಗಸು ನಾನು. ಆಯಿತಾ? ಸರಿಯಾಗಿ ಪ್ರಶ್ನೆ ಮಾಡ್ತೀವಿ, ಯಾವುದು ನಾನು ಅಂತ ಉತ್ತರ ಕೊಡೋಕೆ ಆಗಲ್ಲ. ಕಡೆಗೆ ಏನು ಮಾಡ್ತೀರಾ? ಓ ಚೈತನ್ಯ ನಾನು ಅಂತ ಹೇಳ್ತೀರಾ? ಆ ಚೈತನ್ಯ ನಾನು, ದೇಹದಲ್ಲಿ ಚೈತನ್ಯ ಇದ್ದಾರೆ, ಅದೂ ಇಲ್ಲ. ಯಾಕಂದ್ರೆ ಅದು ಕೂಡ ದೇಹ ಇದ್ದಾಗಿತ್ತು, ಇದರಲ್ಲಿ ಆತ್ಮನೋಡಿ ಸೇರ್ಕೊಂಡ್ಬಿಡ್ತು, ಸಾಕ್ಷಿಯೊಟ್ಟಿ ಸೇರ್ಕೊಂಡ್ಬಿಡ್ತು ಚಿದಾಭಾಸ. ಅರ್ಥ ಆಗ್ತೀಯಾ? ಹೇಳ್ತೀನಿ, ನೆಕ್ಸ್ಟ್ ಹೇಳ್ತೀನಿ, ಇಲ್ಲ ಹೇಳ್ತೀನಿ. ಅರ್ಥ ಆಯ್ತಾ? ಈ ಸಾಕ್ಷಿ ಏನೂ ಆಗಲ್ಲ. ಅವ್ರಿಗೆ ಲಿಸ್ನಿಂಗ್ ಆಯ್ತ್ರಿ? ಅದೇ ಬ್ರಹ್ಮ, ಇನ್ಯಾರು ಇಲ್ಲ. ಬ್ರಹ್ಮ ಅಂದರೆ ಪರಮಾತ್ಮ, ನಾರಾಯಣ. ಅರ್ಥ ಆಯ್ತಾ ಇಷ್ಟು? ಸೊ ಸಾಕ್ಷಿ ಅಂದರೆ ಗೊತ್ತಾಗಬೇಕು. ಅದಕ್ಕೆ ಆತ್ಮಜ್ಯೋತಿ ಅಂತ ಹೇಳೋದು. ಅದಕ್ಕೆ ಪುನಃ ಪುನಃ ನಿಮಗೆ ಆತ್ಮಜ್ಯೋತಿ ಆತ್ಮಜ್ಯೋತಿ ಕರೆಯೋದು. ಅದಕ್ಕೆ ಆತ್ಮಜ್ಯೋತಿ ಅಂದರೆ ನಾನು, ಅದೇ ಬ್ರಹ್ಮ, ಅದೇ ನಾರಾಯಣ, ಆತ್ಮದ ಬೆಳಕು. ಆತ್ಮದ ಬೆಳಕಲ್ಲಿ ಪ್ರಪಂಚ ಕಾಣುತ್ತೆ, ಡ್ಯಾನ್ಸ್ ಬರುತ್ತೆ, ಹೋಗುತ್ತೆ. ಸರಿನಾ? ಈಗ ಶ್ರವಣ ಮನನ ನಿಧ್ಯಾಸ. ಸೊ ಇದು ಧ್ಯಾನದ ಕ್ಲಾಸ್ ಅಲ್ಲ,
ಇದು ಚಕ್ರದ ಕ್ಲಾಸ್ ಅಲ್ಲ, ಇದು ಮೆಡಿಟೇಷನ್ ಕ್ಲಾಸ್ ಅಲ್ಲ, ಇದು ಸೆಲ್ಫ್ ಇಂಪ್ರೂವ್ಮೆಂಟ್ ಕ್ಲಾಸ್ ಅಲ್ಲ. ಸೆಲ್ಫ್ ಇಂಪ್ರೂವ್ಮೆಂಟ್ ಅಂದರೆ ನನಗೆ ಮನೇಲಿ ಭಾಳ ಕಷ್ಟ ರೀಪ್ಪ, ನನ್ನ ಗಂಡನ ಹ್ಯಾಂಡಲ್ ಮಾಡ್ಲಿಕ್ಕಾಗಲ್ಲ, ಅದಕ್ಕೆ ಟೆಕ್ನಿಕ್ ಇದ್ದು ಹೇಳ್ಕೊಡಿ ಅಂತ. ಅವೆಲ್ಲ ಯಾವುದು ಹೇಳ್ಕೊಳಕ್ಕಾಗಲ್ಲ ಇಲ್ಲಿ. ಆಯಿತಾ, ನನ್ನ ಮಗಳಿಗೆ ಒಳ್ಳೆ ಮಾರ್ಕ್ಸ್ ಬರುವಂಥ ಆಶೀರ್ವಾದ ಮಾಡಿ ಅಂಥದ್ದು ಏನೂ ಆಗಲ್ಲ ಇಲ್ಲಿ. ಆಯಿತಾ, ಸೊ ಇಲ್ಲಿ ಇಲ್ಲಿ ಹೈಯೆಸ್ಟ್ ಟೀಚಿಂಗ್ ಇದು, ಅದು ಫೈನಲ್ ಇದು. ಇಲ್ಲಿ ಅಂದರೆ ಅಜ್ಞಾನ ಹೋಗ್ಬಿಟ್ಟು ನಾನು ಬ್ರಹ್ಮಸ್ವರೂಪಿ, ನಾನು ಆತ್ಮ ಅಂತ ತಿಳ್ಕೊಂಡು ಮುಕ್ತ ಆಗೋದು ಕ್ಲಾಸ್ ಇದು. ಗೊತ್ತಾಯ್ತಾ? ಇದಕ್ಕೆ ಮೆಥಡ್ ಏನಂದರೆ ಶ್ರವಣ ಮನನ ನಿಧಿಧ್ಯಾಸ ಅಂತ. ರೈಟ್? ಶ್ರವಣ ಅಂದ್ರೇನು? ಕೇಳಬೇಕು. ಸೊ ಆತ್ಮಜ್ಞಾನ ನೀವು ಪುಸ್ತಕ ಓದಿದ್ರೆ ಬದನೆಕಾಯಿ ಬರ್ತದೆ. ಪುಸ್ತಕ ಎಷ್ಟು ಓದಿಲ್ಲ ನೀವೀಗ? ಆ ಪುಸ್ತಕ ನಿಮ್ಮನ್ನು ಪ್ರಶ್ನೆ ಕೇಳಲ್ಲ, ನೀನು ಯಾರಂತ ಕೇಳಲ್ಲ. ಆಯ್ತಾ? ಪುಸ್ತಕ ನಾನು ಯಾರಂತ ಪ್ರಶ್ನೆ ಕೇಳ್ಬಿಟ್ಟು ಆಯ್ತಾ ತಪ್ಪಾಗಿ ತಿಳ್ಕೊಳ್ತೀರ. ನಮ್ಮೊಬ್ಬ ಸ್ಟೂಡೆಂಟು, ಓಕೆ, ನಾನು ಯಾರ ಪ್ರಶ್ನೆ ಪುಸ್ತಕಗಳು ಬರ್ತದೆ ಬಟ್ ನಿಮ್ಮ ತಲೆಗೆ ಹೋಗಲ್ಲ. ನಮ್ಮ ಸ್ಟೂಡೆಂಟ್ ಒಬ್ಬ ಸಣ್ಣ ಹುಡುಗ ನನ್ನ ಟಾಸ್ಕ್ಗಳನ್ನು ಟ್ರಾನ್ಸ್ಲೇಟ್ ಮಾಡ್ತಿದ್ದ. ಅದು ರಮಣ ಮಹರ್ಷಿಗಳ ಟೀಚಿಂಗೇನು, ನೀನು ಯಾರು ಅಂತ ಟೀಚಿಂಗು, ನಾನು ಯಾರು ಅಂತ ಟೀಚಿಂಗ್ ಅಂತ. ಈ ಹುಡುಗ ಟ್ರಾನ್ಸ್ಲೇಟ್ ಮಾಡಿದ್ರೆ ಮತ್ತೆ ಬಂದು ಹೇಳ್ತಾನೆ ತಾಯಿ ಹತ್ರ, ರಮಣ ಮಹರ್ಷಿಗಳು ಅವ್ರು ಯಾರಂತ ಗೊತ್ತಿಲ್ಲ, ನಮ್ಮ ಗುರುಜಿ ಹತ್ರ ಬಂದು ಹೇಳ್ಬಿಡ್ತೀವಿ ಅಂತ. ರಮಣ ಮಹರ್ಷಿಗಳಿಗೆ ನಾನು ಯಾರಂತ ಗೊತ್ತಿಲ್ಲ, ಬಂದವ್ರ ಹತ್ರ ಕೇಳ್ತಾರೆ ನಾನು ಯಾರ ಗುರುಜಿ ಹತ್ರ ಬಂದು ಹೇಳ್ಬಿಡ್ತಾರೆ, ನಾ ದೇಹ ಅಲ್ಲ ಮನಸ್ಸಲ್ಲ ಬಂದು ನಾನು ಸಾಕಿ ಆತ್ಮ ಅಂತ ಹೇಳ್ಬಿಡ್ತಾರೆ, ನಾನು ಯಾರು ನಾನು ಯಾರು ಬಂದವ್ರ ಹತ್ರ ಕೇಳ್ತಾರೆ. ಸೊ ಆಗಬೇಟೆ ಅದು ಪುಸ್ತಕ ಓದಿರೋದು, ಪುಸ್ತಕ ಬೇಕು ಅಂತ ಹೇಳಲ್ಲ, ಆದ್ರೆ ಪುಸ್ತಕದಿಂದ ನಿಮಗೆ ಜ್ಞಾನ ಬರಲ್ಲ ಪೂರ್ತಿ. ಅದಕ್ಕೆ ಗುರುಗಳು ಬೇಕು, ಯಾಕಂದ್ರೆ ಅವ್ರು ನಿಮ್ಮ ಹತ್ರ ಕೇಳಬೇಕು ನೀನು ಯಾರು ಅಂತ ಪುರಾಪುರ ನೆನಪು ಮಾಡ್ಕೋಬೇಕು. ಆಯ್ತಾ? ಅದಕ್ಕೆ ಜೀವಂತ ಗುರುಗಳೇ ಬೇಕಾ? ಇಲ್ಲ, ನಮ್ಮ ಗುರುಗಳ ಒಂದು ಪೂಜೆ ಮೂರ್ತಿ ಇದೆ, ಅದು ಪೂಜೆ ಮಾಡಿ ಗುರು ಜ್ಞಾನ ಕೊಡ್ತಾರ? ಯಾಕೆ ಬೇಕು ನೋಡಿ, ನಮಗೆ ಲೈಫಲ್ಲಿ ಎಲ್ಲ ಜೀವಂತನೇ ಬೇಕು, ಜೀವಂತ ಗಂಡ ಬೇಕು, ಜೀವಂತ ಡಾಕ್ಟರ್ ಬೇಕು ಮೆಡಿಸಿನ್ ಕೊಡ್ಲಿಕ್ಕೆ. ಆಯ್ತಾ? ಜೀವಂತ ಡಾಕ್ಟರ್ ಬೇಕು. ಆಯ್ತಾ? ಕಡೆಗೆ ಕೋರ್ಟ್ಗೆ ಬೇಕು ಜೀವಂತ ಲಾಯರ್ ಬೇಕು, ಬಟ್ ಕಾರ್ ಡ್ರೈವ್ ಮಾಡಬೇಕು ಜೀವಂತ ಡ್ರೈವರ್ ಬೇಕು. ಬಟ್ ಗುರುಗಳು ಜೀವಂತ ಇರ್ಬೇಕಂತ ನಮ್ಗೆ ಡೌಟ್ ಬರ್ತದೆ. ನಾನು ಗುರುಗಳ ಫೋಟೋ ಇಟ್ಟು ಪೂಜೆ ಮಾಡ್ತೇನೆ, ನಾಳೆ ಬರುತ್ತೆ ಅಂತ ಎಲ್ಲಿ ಬರ್ತದೆ ಸ್ವಾಮಿ? ಇದು ದೊಡ್ಡ ಸಮಸ್ಯೆ. ಗೊತ್ತಾಯ್ತಾ? ಅದಕ್ಕೆ ಹಿಂದಿನ ಕಾಲ ಹೇಳಿದ್ರು, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ದಿ ಗುರು ಕಾನ್ಫರೆಂಟ್ ಮಾಡ್ತಾರೆ, ಹೀ ಈಸ್ ನಾಟ್ ನೈಸ್. ಓಕೆ, ನೈಸ್ ಗುರು ಏನಿಲ್ಲ ಅಲ್ಲಿ, ಗುರು ಇಸ್ ಟಫ್. ಓಕೆ, ಸೊ ಕತೆ ನನಗೆ ಹೇರಿ, ವೈ ಲಿವಿಂಗ್ ಈಸ್ ಗುರು ಈಸ್ ರಿಕ್ವೈರ್ಡ್. ದ ಗುರು ವಿಲ್ ಕ್ವಶನ್ ಯು. ಓಕೆ, ಗುರು ವಿಲ್ ಕನ್ಫ್ರಂಟ್ ಯು. ನೀವು ತಪ್ಪಾಗಿ ಹೇಳಿದ್ರೆ ಕೇಳ್ತಾರೆ ನೀನು ಯಾರು ಅಂತ ಕೇಳ್ತಾರೆ. ಓಕೆ, ಇಲ್ಲಿ ಬೈತಾರೆ. ಓಕೆ, ಇಟ್ಸ್ ನಾಟ್ ಎ ನೈಸ್ ಆ್ಯಂಡ್ ಟೀಚಿಂಗ್, ನಿಮಗೆ ಅಪ್ರಾಪ್ರಿಯೇಟ್ಲಿ ಟೀಚ್ ಮಾಡ್ತಾರೆ. ಅದಕ್ಕೆ ನಮ್ಮಲ್ಲಿ ಏನು ಕಲ್ಪಂದ್ರೆ, ನಾನು ಗುರು ಒಂದು ವಿಗ್ರಹದ ಪೂಜೆ ಮಾಡಿ ಜ್ಞಾನ ಬರ್ತೆ ಅಂತ, ಹಾಗೆ ಬರಲ್ಲ ಅದು. ಅದಕ್ಕೆ ಭಗವದ್ಗೀತೆ ಹೇಳ್ತಾರೆ, ಗುರು ಹತ್ರ ಹೋಗ್ಬಿಟ್ಟು ಸೇವೆ ಮಾಡಿ, ಶ್ರವಣ ಮಾಡಿ, ಪ್ರಶ್ನೆ ಮಾಡಿ, ಮನನ ಮಾಡಿ ಕೇಳ್ಕೋಬೇಕು ಅಂತ. ನಮ್ಗೆ ಆ ಕಲ್ಪನೆಯೂ ಹೋಗ್ಬಿಟ್ಟಿದೆ. ಆಯಿತಾ? ಇಲ್ಲಿ ಏನೇನೋ ಆಗ್ತಾಯಿದೆ. ಅದಕ್ಕೊಂದು ಸಣ್ಣ ಕತೆ ಹೇಳ್ಬಿಡ್ತೇನೆ. ನಾನು ಒಂದು ಕಡೆ ಕ್ಲಾಸ್ ಮಾಡ್ತಾಯಿದ್ದೆ, ಕ್ಲಾಸ್ ಮಾಡಿದಾಗ ಒಬ್ಬ ಆಯುರ್ವೇದ ಡಾಕ್ಟರ್ ಬಂದರು ಆ ಸಿಟಿಯಲ್ಲಿ, ಅವ್ರು ಭಾಳ ಫೇಮಸ್, ಭಾಳ ಆಧ್ಯಾತ್ಮಿಕ ವ್ಯಕ್ತಿ ಅಂತ. ಯಾಕಂದ್ರೆ ಇಷ್ಟಿಷ್ಟು ಮಾಲೆಗಳನ್ನ ಹಾಕ್ಕೊಂಡು, ನಾಮಗಳನ್ನ ಹಾಕ್ಕೊಂಡು, ಕಡೆಗೆ ಹಿಮಾಲಯಕ್ಕೆಲ್ಲ ಹೋಗಿ ಅಂದರೆ. ಅವ್ರು ನನಗೆ ಹೇಳಿದ್ರು, ನಾನು ಎಲ್ಲ ಕಡೆ ಹೋಗಿದ್ದೆ, ನನಗೆ ಸರಿಯಾದ ಗುರುಗಳು ಸಿಗಲಿಲ್ಲ ಅಂತ ಹೇಳಿದ್ರು. ಹೌದಾ? ಯಾಕಂದ್ರೆ ಅವ್ರ ಕಲೆಯಲ್ಲಿ, ಅವ್ರ ಕಲ್ಪನೆಗಳು ಗುರುಗಳು ಸಿಗಬೇಕಾದ್ರೆ ಅದು ಎಲ್ಲಿಂದ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಗೊತ್ತಿಲ್ಲ. ಆಯ್ತಾ? ಗುರುಗಳಂದ್ರೆ ಏನೇನೋ ಕಲ್ಪನೆಗಳು, ಗುರು ಒಂದು ಶುದ್ಧ ಜ್ಞಾನ ಕೊಡೋದಂತ ಕಲ್ಪನೆ ಇಲ್ಲ. ಗುರು ಅಂದ್ರೆ ಏನೋ ಮ್ಯಾಜಿಕ್ ಮಾಡಬೇಕು, ಮಿರಾಕಲ್ ಮಾಡಬೇಕು, ಹಾಗೆ ಇದು ಮಾಡಬೇಕು, ಥರ್ಡ್ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಹೇಳಬೇಕು, ಏನೇನೋ ಕಲ್ಪನೆಗಳು. ಆತ್ಮಜ್ಞಾನ ಅಂದ್ರೆ ಅವು ಯಾವುದೂ ಅಲ್ಲ, ಎಲ್ಲದಿಂದ ಭ್ರಮೆಯಿಂದ ಹೊರಗೆ ಬರೋದು.
ಆಯ್ತಾ. ಸೊ ನಮ್ಮ ಗುರುಗಳು ಗ್ರೇಟ್ ಅಂತಾರೆ. ಯಾರು ನಿಮ್ಮ ಗುರುಗಳು ಅಂದರೆ ಅದು ಯಾರೋ ಒಂದು 200 ವರ್ಷಗಳ ಇದ್ದ ಯಾರೋ ಒಂದು ಗುರುಗಳ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಅವರು. ಅವ್ರು ನಮ್ಮ ಗುರುಗಳು, ಅವ್ರು ನನ್ನ ಭಾಳ ಕೃಪೆ ಅಂತ ಹೇಳಿದ್ರು. ಅದು ಹೇಗೆ ಹೇಳ್ತೀರ ಅಂತ ಹೇಳಿದ್ರು. ನಮ್ಮ ಹತ್ರ ಪೇಷಂಟ್ ಬಂದಿರು. ಹೌದಾ? ಆ ಪೇಷಂಟಿಗೆ ನಾನು ಇನ್ಸುಲಿನ್ ಇಂಜೆಕ್ಷನ್ ಕೊಟ್ಟೆ. ನಾನು ಕಣ್ಣು ಬಿಟ್ಟು ನೋಡ್ತಾ ಇದ್ದೀನಿ, ಇವರು ಆಯುರ್ವೇದ ಡಾಕ್ಟರ್, ಇನ್ಸುಲಿನ್ ಇಂಜೆಕ್ಷನ್ ಪೆನ್ಸಿಲಿನ್. ಆ ಪೇಷಂಟಿಗೆ ಬಾಯಲ್ಲಿ ನೊರೆ ಬಂದ್ಬಿಡ್ತು, ಬೈಯೆಲ್ಲ ಹೀಗಾಗ್ಬಿಡ್ತು. ನಾನು ಗುರುಗಳ ನಾಮಸ್ಮರಣೆ ಮಾಡಿದೆ, ಜಪ ಮಾಡಿದ್ರೆ, ಕಡೆಗೆ ಒಂದು ಗ್ಲೌಸ್ ಹಾಕೊಂಡು ನಾನೇನು ಹೊರಗೆ ಹೇಳಿದೆ, ಆ ಪೇಷಂಟ್ ಎದ್ದುಬಿಟ್ಟು ನೋಡಿ ನಮ್ಮ ಗುರುಗಳ ಕೃಪೆ ಅಂತ ಹೇಳು. ನನಗೆ ಹಾರ್ಟ್ ಅಟ್ಯಾಕ್ ಸ್ಟಾರ್ಟ್ ಆಗ್ಬಿಡ್ತು ಆಲ್ಮೋಸ್ಟ್. ಅಲ್ಲದೆ ಸ್ವಾಮಿ, ನೀವು ಆಯುರ್ವೇದ ಡಾಕ್ಟ್ರು, ಪೆನ್ಸಿಲ್ ಇಂಜೆಕ್ಷನ್ ಕೊಡ್ತೀರಾ? ಹಾಂ, ಅದೇನು ನನಗೆ ಗೊತ್ತಿಲ್ಲ. ನನ್ನ ಗುರುಗಳು ನಮಗೆ ಇದು ಕೊಡ್ತಾರೆ, ಏನದು, ಪ್ರೇರಣೆ ಕೊಡ್ತಾರೆ. ಹಾಂ, ಅಲ್ಲ ರೀ, ಅಲೋಪತಿ ಡಾಕ್ಟರ್ಸ್ ಒಂದು ಟೆಸ್ಟ್ ಡೋಸ್ ಕೊಟ್ಟು ಕೊಡ್ತಾರೆ. ನನಗೆ ಅದು ನಂಬಿಕೆ ಇಲ್ಲ, ನನ್ನ ಗುರುಗಳ ಶಕ್ತಿ ಇಲ್ಲ ನಂಬಿಕೆ ಅಂತ. ಗುರುಗಳ ಹೆಸರು ನಮ್ಮ ಕಲ್ಪನೆಯಲ್ಲಿ ಭ್ರಮೆಯಲ್ಲಿ ಸಿಕ್ಕಾಕ್ಬಿಡ್ತೀವಿ ನಾವು. ಗೊತ್ತಾ? ಅದಕ್ಕೆ ಲಿವಿಂಗ್ ಮಾಸ್ಟರ್ ಇಸ್ ರಿಕ್ವೈರ್ಡ್. ಅಲ್ಲಿ ಕಮ್ಯುನಿಕೇಷನ್ ಆಗುತ್ತೆ. ಅಂದರೆ ನಾನು ಹೇಳ್ತಾ ಜೂನಿಯರ್ ಮಾಸ್ಟರ್, ಓಕೆ, ದರ್ ಆರ್ ಲಾಟ್ ಆಫ್ ಬೋಗಸ್ ಟೀಚರ್ಸ್. ಬೋಗಸ್ ಬಗ್ಗೆ ಹೇಳ್ತಿಲ್ಲ. ಫೈನಲಿ ಅ ಜೂನಿಯರ್ ಮಾಸ್ಟರ್ ಕಮ್ಯುನಿಕೇಷನ್ ಆಗಬೇಕು, ಡಿಸ್ಕಷನ್ ಆಗಬೇಕು, ಆ ಕ್ಲಾರಿಟಿ ಬರಬೇಕು. ಆ ಕ್ಲಾರಿಟಿಲಿ ನಾನು ಬ್ರಹ್ಮಸ್ವರೂಪಿ ಅಂತ ನಾನು ಬರಬೇಕು. ಅದು ಅಲ್ಲಿಂದ ಮುಂದೆ ಹೋದ್ಮೇಲೆ ಅಲ್ಲ, ಮನೆಗೆ ಹೋಗ್ಬಿಟ್ಟಲ್ಲ, ಆ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡ್ತದೆ. ಆಮೇಲೆ ನಿಧಿ ಯಾಸ ಒಪ್ಕೊಳ್ಳೋದು. ಅರ್ಥ ಆಯ್ತಾ? ಇಲ್ಲ, ನಾನು ಗುರುಗಳು ಹೇಳಿದ್ದೆ ನಾನು ಹೋಗಿ ಭಾಳ ಒಂದು 200 ವರ್ಷ ಧ್ಯಾನ ಮಾಡಿಬಿಟ್ಟು ಕಲ್ತೇನೆ ಅಲ್ಲ. ಆ ಜ್ಞಾನ ಬರಬೇಕು, ಶುದ್ಧ ಜ್ಞಾನ. ಏನು, ನಾನು ಆತ್ಮಸ್ವರೂಪಿ, ನಾನು ಬ್ರಹ್ಮಸ್ವರೂಪಿ ಅಂತ ಜ್ಞಾನ ಬರಬೇಕು. ದೇಹ ನಾನಲ್ಲ ಬಂದ್ಬಿಡ್ತು. ಅಲ್ಲಿ ಹೋದ್ಮೇಲೆ ಮನೇಲಿ ಹೋದ್ರೆ ಜಾಸ್ತಿ ಸ್ವಲ್ಪ ಯೋಚನೆ ಮಾಡಿದ್ರೆ ಬಂದ್ಬಿಡ್ತದೆ. ಇಟ್ಸ್ ಎ ರಿಸಲ್ಟ್. ಇದು ಜ್ಞಾನ ಮಾರ್ಗ. ಅದಕ್ಕೆ ಶ್ರವಣ ಅಂದರೆ ಕೇಳಬೇಕು. ಏನು ಕೇಳಬೇಕು? ಗುರುಗಳು ಹೇಳೋದನ್ನ. ಗುರುಗಳು ಯಾರಬೇಕು? ಬ್ರಹ್ಮನಿಷ್ಠ ಶ್ರೋತ್ರಿಯ, ಬ್ರಹ್ಮಜ್ಞಾನಿಯಾಗಿರಬೇಕು. ಹೇಳೋ ರೀತಿ ಬಂದಿರಬೇಕು ಅವರಿಗೆ. ಆಯಿತಾ? ಅವರನ್ನ ಹೇಳೋ ಚೆನ್ನಾಗಿ ಹೇಳ್ತಾರೆ, ಕರೆಕ್ಟಾಗಿ, ಅದಿಂದ ಅರ್ಥ ಆಗೋದು ಮನಮುಟ್ಟವಾಗಿ. ಅದಕ್ಕೆ ಶ್ರವಣ ಅಂತ ಹೇಳೋದು, ಕೇಳಬೇಕು. ಆವಾಗೇನು ಕರೆಕ್ಟ್ ಕ್ಲಾರಿಟಿ ಬಂದ್ಬಿಡ್ತದೆ. ಏನು ಕ್ಲಾರಿಟಿ ಬರ್ತದೆ? ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ. ಈಗ ನಿಮ್ಗೆ ನಾನು ದೇಹ, ನಾನು ಗಂಡಸು, ನಾನು ಹೆಂಗಸು, ಎಷ್ಟು ಕ್ಲಾರಿಟಿ, ಅಷ್ಟು ಕ್ಲಾರಿಟಿ ಬರಬೇಕದು. ನಾನು ಆತ್ಮ ಅಂತ ಆಯ್ತಾ? ಅದಕ್ಕೆ ಕೇಳಬೇಕು ಕ್ಲಾರಿಟಿ. ನಮಗೆ ಕೇಳದೇನೆ ಬರ್ತದೆ, ಕ್ಲಾರಿಟಿ ಬಂದ್ಬಿಡ್ತದೆ. ಕೇಳೋದೇನೆ ಕ್ಲಾರಿಟಿ ಬರ್ತದೆ. ನಿಮ್ಗೆ ಮದುವೆ ಆಯ್ತಲ್ಲ, ಇವರು ಗಂಡ ಇವರು ಹೆಂಡತಿ ನಿಮ್ಗೆ ಯಾರಾದ್ರು ಹೇಳಿದ್ರೆ ನಿಮ್ಗೆಪ್ಪ? ಆ ಪುರೋಹಿತರು ಹೇಳಿದ್ರ ಇವ್ರ ಗಂಡ ಇವ್ರ ಹೆಂಡತಿ ಅಂತ? ಅದೇನೋ ಮಾಲೆ ಕರೆಕ್ಷನ್ ಕೊಡಿ, ಇವ್ರ ಗಂಡ ಹೆಂಡತಿ ಅಂತ ಹೇಳ್ಕೊಂಡು ತಿರುಗಾಡಿಸ್ ಮಾಡ್ಬಿಡ್ರಿ. ನಿಮ್ದೇ ಕಲ್ಪನೆಗಳು, ಯಾರು ಬಂದು ನಿಮ್ಗೆ ರಿಮೈಂಡ್ ಮಾಡೋಕ್ಕಾಗಲ್ಲ ಗಂಡ ಇವ್ರ ಹೆಂಡತಿ ಇವ್ರು ಅಂತ ಹೇಳಕ್ಕೆ ಆಗೋಲ್ಲ. ಅದು ನಿಮ್ಮ ಕಲ್ಪನೆ ಗಟ್ಟಿಯಾಗಿ ದೃಢ ಬಂದ್ಬಿಡ್ತದೆ. ನೆಕ್ಸ್ಟ್ ಡೇಯಿಂದ ಗಂಡ ಹೆಂಡತಿ ಚೇಂಜ್ ಆಗಿಬಿಟ್ರಿ. ಹಾಂ, ಗುರುಗಳು ಪಾಪ ಹೇಳಿ ಹೇಳಿ ಸುಸ್ತಾಗ್ಬಿಟ್ರು. ನೀನು ಆತ್ಮ ಕಡೆಯ ಆಯ್ತಾ? ಕಡೆ ಕೂಡ ನಾನು ನಮ್ಮವರು, ನನ್ನ ಮನೆ, ನನ್ನ ಲೈಫು. ಅದಕ್ಕೂ ಹೇಳಿ ಎಕ್ಸಾಂಪಲ್ ಕೊಟ್ಟು ಬಣ್ಣ ಹಾಕಿ ಎಲ್ಲ ಕ್ಲಾರಿಟಿ ಕೊಟ್ರೆ ಆ ಕ್ಲಾರಿಟಿನೇ ಆತ್ಮಜ್ಞಾನ. ಆ ಕ್ಲಾರಿಟಿಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು ನಿದಿತ್ಯಾಸ. ಮನನ ಅರ್ಥ ಮಾಡ್ಕೋಬೇಕು. ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ, ಡೌಟ್ ಬಂತು, ಪುನಃ ಮುಂದೆ ಕೇಳಿ, ಪುನಃ ತಿಳ್ಕೊಳ್ಳಿ, ಬೇರೇನೋ ಮಾತನ್ನು ಕೇಳಿ ಆಯ್ತಾ? ಆಮೇಲೆ ಅದು ಗಟ್ಟಿ ಆಗಬೇಕು. ಆಮೇಲೆ ನಿದಿತ್ಯಾಸ ಅಂದರೆ ನಾನು ಬ್ರಹ್ಮಸ್ವರೂಪಿ ಅಂತ ಕೂತ್ಕೊಳ್ಳಿ ಕೊಲಿ ಬರಬೇಕು ಅಷ್ಟೇ. ಆಯ್ತಾ? ಸೊ ನಿದಿತ್ಯಾಸ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ. ಓಕೆ, ಇದೇನದು? ಗೋಲ್ಡ್ ಆರ್ನಮೆಂಟ್ಸ್. ಹೌದಾ ಕತ್ತೀನಿ? ಸೊ ಹೌ ಮೆನಿ ಟೈಪ್ಸ್ ಆಫ್ ಆರ್ನಮೆಂಟ್ಸ್ ಆರ್ ದೇರ್ ಹಿಯರ್? ಆಲ್ ವೆರೈಟಿ, ರೈಟ್? ಸೊ